ಮಿಸ್ ಕಾಲ್ ಕೊಡಿ. Thank you.
ಆಯ್ತಮ್ಮರೆ, ಇವಾಗ್ಲೇ ಮಾಡ್ತೀನಿ ಅಮ್ಮರೆ. ಹಲೋ ಮಗನೇ ವಿಕ್ಕಿ, ಹುಟ್ಟು ಹಬ್ಬದ ಶುಭಾಶಯಗಳು ಕಣೋ. ಥ್ಯಾಂಕ್ ಯು ಅಮ್ಮ, ನೀನ್ ಫೋನ್ ಮಾಡಿ ತುಂಬಾ ಖುಷಿ ಆಯ್ತು. ನನಗೂ ತುಂಬಾ ಖುಷಿ ಆಗ್ತಿದೆ ಮಗನೇ, ನಿನ್ನಂತ ಮಗನ್ ಪಡೆದಿದ್ದಕ್ಕೆ. ಅಮ್ಮ, ನಾನ್ ತುಂಬಾ ಅದೃಷ್ಟ ಮಾಡಿದೀನಿ ನಿಮ್ಮಂತ ಅಪ್ಪ ಅಮ್ಮನ ಪಡೆಯೋದಕ್ಕೆ. ವಿಕ್ಕಿ, ನೀನ್ ನಮ್ ಜೀವನದಲ್ಲಿ ಬಂದ್ಮೇಲೇನೆ ನಮ್ಮಿಬ್ರು ಬಾಳು ಬಂಗಾರ ಆಗಿದ್ದು. ನೀವಿಬ್ರು ಅಂದ್ರೆ ನಂಗೆ ಪ್ರಾಣ ಅಮ್ಮ. ನನಗೂ ಅಷ್ಟೇ ಪುಟ್ಟ. ಆಮೇಲೆ ಒಂದ್ ಕೆಲಸ ಮಾಡು. ಹೇಳಮ್ಮ. ಇವತ್ತು ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡ. ಖಂಡಿತ ಹೋಗ್ತೀನಮ್ಮ. ನಾವು ದೇವಸ್ಥಾನಕ್ಕೆ ಹೋಗಿ ನಿನ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀವಿ. ಆಮೇಲೆ ನಿಮ್ಮಪ್ಪ ಬಡವ್ರಿಗೆಲ್ಲ ಬಟ್ಟೆ ದಾನ ಮಾಡ್ತಿದ್ದಾರೆ. ಓ ಹೌದಮ್ಮ. ವಿಕ್ಕಿ, ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡೋದನ್ನ ಮರಿಬೇಡ. ಪಾರ್ಟಿ ಕೊಡಿಸ್ತೀನಮ್ಮ ಅವ್ರಿಗೆ. ಅಮ್ಮ, ಸರಿ ಪುಟ್ಟ, ನಿಮ್ ಅಪ್ಪ ಬಂದ್ಮೇಲೆ ಕಾಲ್ ಮಾಡಿಸ್ತೀನಿ. ಥ್ಯಾಂಕ್ ಯು ಅಮ್ಮ. ಸರಿ ಕಂದ. ಸರಿ ಅಮ್ಮ. ಆಯ್ತೇನೋ ಬಸವ, ಬೇಗ ನಡೆಯೋ. ಆಯ್ತಮ್ಮರೆ, ಬನ್ನಿ ಹೋಗೋಣ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ವಿಕ್ಕಿ. ಹ್ಯಾಪಿ ಬರ್ತ್ಡೇ ಮಗ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಮಗ. ಕೇಕ್ ಕಟ್ ಮಾಡು, ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು, ಇವತ್ತು ಓಕೆ ಅಲ್ವಾ? ಹೌದು. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ನಿಂತ್ಕೊಳ್ರಿ. ನಿಮ್ಮನ್ನ ವರ್ಣನೆ ಮಾಡಬೇಕಿತ್ತು. ನೋಡು, ಸುಮ್ನೆ ಮುಚ್ಕೊಂಡು ಕ್ಲಾಸ್ ಹೋಗು. ಹೋಗಲ್ಲ. ಅಲ್ಲ ರೀ, ನೀವ್ ಅದೇನ್ ಬ್ಯಾಸ್ಕೆಟ್ ಬಾಲ್ ಆಡ್ತೀರಾ? ನೀವು ಬಾಡಿನ ವಾರ್ಮ್ ಅಪ್ ಮಾಡೋ ಸ್ಟೈಲು ಅಬ್ಬಬ್ಬಬ್ಬಬ್ಬ, ವಾರೆ ವಾರೆ ವಾ. ಏನ ಮಗ? ಹೌದು ಗುರು, ನೀವ್ ಆ ಕಡೆ ವಾರ್ಮ್ ಅಪ್ ಮಾಡ್ತಾ ಇದ್ರೆ ಈ ಕಡೆ ನಾವು ಫುಲ್ ಟೆಂಟ್ ಆಗ್ಬಿಟ್ಟಿದೀವಿ. ಏಯ್ ಲೋಫರ್, ಅದನ್ನೆಲ್ಲ ನೋಡಕ್ ನಿಂಗೆ ಒಚ್ಚೂರು ನಾಚಿಕೆ ಆಗಲ್ವಾ? ಆಗಲ್ಲ. ಯಾಕ್ರಿ ನಾಚಿಕೆ ಆಗ್ಬೇಕು? ಇವಾಗ ನೀವು ಬಾಲ್ ತಗೊಂಡು ಬ್ಯಾಸ್ಕೆಟ್ ಹಾಕಿದ್ದೀರಾ, ಈ ಕಡೆ ಬಾಲು ಆ ಕಡೆ ಬ್ಯಾಸ್ಕೆಟ್, ಎರಡು ಎಷ್ಟು ಖುಷಿಯಾಗಿರತ್ತೆ ಗೊತ್ತಾ? ಹಾಗೆ ನಾನು ನಿನ್ನ ನೋಡಿ ಅಷ್ಟೇ ಖುಷಿಯಾಗಿರ್ತೀನಿ. ನೋಡ್ರೆ, ಇವತ್ ನೀವು ನಗ್ತಾ ಇದ್ದೀರಾ. ಒಂದಲ್ಲ ಒಂದಿನ ಈ ಬಾಲು ನನ್ನ ಬ್ಯಾಸ್ಕೆಟ್ ಅಲ್ಲಿ ಬಿದ್ದೆ ಬೀಳ್ಬೇಕು, ಇಲ್ಲ ಅಂದ್ರೆ ಬೀಳಿಸ್ಕೋತೀನಿ. ಏನ್ರೊ ಏ ವಿಜಯ್, ಈ ತರ ಹುಡುಗಿರಿಂದ ಬಿದ್ದ ಕಾಲೇಜ್ ಅಲ್ಲಿ ಹೆಸರಾಳ್ ಮಾಡ್ಕೊಂತೀಯಲ್ಲ, ಮಾನ ಮರದಿಲ್ವೇನೋ ನಿನ್ಗೆ. ಈ ವಿಕ್ಕಿ ಮಾಡ್ತಿರೋ ವಾರ್ನಿಂಗ್ ಇದು, ಇವತ್ತೇ ಲಾಸ್ಟ್. ನೋಡೋ ವಿಜಯ್, ಇನ್ನ ಒಂದ್ಸಲ ಹುಡುಗಿರಿಂದ ಬಿದ್ದು ನನ್ ಕಲ್ ತಗ್ಲಾಕೊಂಡು ಏನೋ ಮಾಡ್ತೀಯಾ? ಏನ್ ಮಾಡ್ತೀಯೋ? ನಮ್ ಗುರುಗೆ ಆವಾಜ್ ಹಾಕ್ತಿದ್ದಾನೆ ನೋಡ್ಕೋತೀನ. ವಿಕ್ಕಿ, ಒಂದ್ ನಿಮಿಷ ಬನ್ನಿಲ್ಲಿ. ಹಾ ಸರ್, ಹೇಳಿ. ಒಂದು ವಿಷಯ, ನೆಕ್ಸ್ಟ್ ವೀಕು ಬಟಾನಿಕಲ್ ಟ್ರಿಪ್ ಹೋಗೋಣ ಅನ್ಕೊಂಡಿದ್ದೀವಿ. ಓಕೆ ಸರ್. ಅದ್ರ ಜವಾಬ್ದಾರಿಲ್ಲ ನಿನ್ಗೆ ಕೊಟ್ಬಿಡೋಣ ಅನ್ಕೊಂಡಿದ್ದೆ. ಶೋ ಸರ್. ನೀನು ಎಲ್ಲ ಹುಡುಗರಿಗೆ ಹೇಳ್ಬಿಡು. ಓಕೆನಾ? ಓಕೆ ಸರ್, ಇವಾಗಲೇ ಹೋಗಿ ಇನ್ಫಾರ್ಮ್ ಮಾಡ್ತೀನಿ. ನಾನು ನಿಮಗೋಸ್ಕರ ಕ್ಲಾಸ್ ರೂಮಲ್ಲಿ ಕಾಯ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಓಕೆ ಸರ್, ಗುಡ್ ಮಾರ್ನಿಂಗ್ ಸರ್. ಓಕೆ ಸರ್, ಬಾಯ್.
ಹಾಯ್ ಫ್ರೆಂಡ್ಸ್. ನೀವೆಲ್ಲ ನಂಗೆ ಒಂದ್ ನಿಮಿಷ ಟೈಮ್ ಕೊಡ್ತೀರಾ? ಈಗ ತಾನೆ ನಂಗೆ ಬಾಟ್ನಿ ಲೆಕ್ಚರ್ ಸಿಕ್ಕಿದ್ರು, ಬಾಟ್ನಿ ಟ್ರಿಪ್ ಬಗ್ಗೆ ಮಾತಾಡಿದೀವಿ. ಸೊ ನೆಕ್ಸ್ಟ್ ವೀಕ್ ಹೋಗ್ತಾ ಇದೀವಿ. ಯಾರ್ಯಾರು ಬರ್ತಿದ್ದೀರಾ? ಕೈಯತ್ತೆ ನಾನು ಬರ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ, ಯಾಕಂದ್ರೆ ಅದ್ರ ಫುಲ್ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಎಲ್ಲ ನಮ್ದೇ. ವಿಜಯ್, ಸಿಗರೇಟ್ ಎಲ್ಲ ಸೇರ್ಬಾರ್ದು ಕಾಲೇಜ್ ಕ್ಯಾಂಪಸ್. ಗೊತ್ತಾಯ್ತಾ ಚಿನ್ನ? ಇವತ್ತೇನಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇಲ್ಲ ಅಂತಿದ್ರೆ ಆರಾಮಾಗಿ ಕೂತ್ಕೊಂಡು ಇನ್ನೂ ಎರಡು ಚಪಾತಿ ತಿಂತಾ ಇದ್ದೆ. ಹೌದು ವಿಜಯ್, ಎಲ್ಲಿ? ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್ ಮಾಮ್. ಮಾರ್ನಿಂಗ್ ಮಾರ್ನಿಂಗ್ ಮಾರ್ನಿಂಗ್. ಹೌದು, ಎಲ್ಲೋ ಹೊರಟಾಗಿದೆ? ಏನೂ ಇಲ್ಲ ಡ್ಯಾಡ್, ಕಾಲೇಜಲ್ಲಿ ಎಲ್ಲರೂ ಬಾಟ್ನಿ ಟ್ರಿಪ್ ಹೊರಟಿದ್ದಾರೆ. ಸೊ ಎಲ್ಲರೂ ಬಸ್ಸಲ್ಲಿ ಹೊರಟಿದ್ದಾರೆ, ನಾನು ಕಾರಲ್ಲಿ ಹೋಗೋಣ ಅಂತ ಇಷ್ಟಪಡ್ತಿದ್ದೀನಿ. ಅಷ್ಟೇ ಡ್ಯಾಡ್. ನೀನು ಅವ್ರ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ನಿನ್ನ ವಿಷಯ ನನಗೆ ಗೊತ್ತಿಲ್ವಾ, ಹಠವಾದಿ. ಎನಿವೇ, ಆಲ್ ದ ಬೆಸ್ಟ್, ಟೇಕ್ ಕೇರ್. ದುಡ್ಡೇನಾದ್ರೂ ಬೇಕಿತ್ತಾ? ಲಕ್ಷ್ಮಿ, ವಿಜಿಗೆ ದುಡ್ಡು ಬೇಕಾದ್ರೆ ಕೊಡು. ಆಯ್ತು ಡ್ಯಾಡ್. ಜಗತ್ನಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅಂತಿದ್ರೆ ಅದ್ ನೀವೊಬ್ಬರ ಡ್ಯಾಡ್. ಥ್ಯಾಂಕ್ ಯು ಡ್ಯಾಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಪಾ, ಬರ್ತೀನಿ ಲಕ್ಷ್ಮಿ. ಆಯ್ತು ರೀ, ಬಾಯ್ ಡ್ಯಾಡ್. ಹಲೋ ಶಂಕರ್ಯ್ಯ, ಎಎಂಸಿ ಕಾಲೇಜ್ ಪ್ರಿನ್ಸಿಪಲ್ ಸ್ಪೀಕಿಂಗ್. ನಮಸ್ಕಾರ ಸರ್, ಹೇಗಿದ್ದೀರಾ? ಹೌ ಆರ್ ಯು? ಏನ್ ವಿಷಯ? ಏನಿಲ್ಲ, ನಿಮ್ಮ ಮಗ ವಿಜಯ್ ಬಗ್ಗೆ ಮಾತಾಡೋಣ ಅಂತ. ನಿಮ್ಮ ಹುಡುಗನ ಬಗ್ಗೆ ಹೆಣ್ಮಕ್ಳಿಂದ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಇದನ್ನ ತಮ್ಮ ಗಮನಕ್ಕೆ ತರೋಣ ಅಂತ ಫೋನ್ ಮಾಡಿದೆ. ನಿಮಗೆ ಗೊತ್ತಲ್ಲ ಈಗಿನ ಕಾಲದ ಹುಡುಗರು, ನಾನು ಬಿಸ್ನೆಸ್ ಟ್ರಿಪ್ ಅಂತ ಫಾರಿನ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀನಿ. ಅದು ಅಲ್ಲದೆ ಒಬ್ಬನೇ ಮಗ ಅಂತ ಹೇಳಿ ಅವನ ತಾಯಿ ಅವನ್ನ ಬಹಳ ಪ್ರೀತಿಯಿಂದ ಸಾಕ್ಬಿಟ್ಟಿದ್ದಾರೆ. ನೀವೇನು ಯೋಚನೆ ಮಾಡ್ಬಿಡಿ, ನಾನು ಅವನ ಹತ್ರ ಮಾತಾಡ್ತೀನಿ. ಓಕೆ, ನೀವು ಹೇಳೋದೇನೋ ಸರಿ, ಆದರೆ ನಿಮ್ಮ ಹೆಸರಿಗೆ ಧಕ್ಕೆ ಬರುತ್ತೇನೋ ಅಂತ. ಇಲ್ಲ ಇಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಕಾಳಜಿ ಬಗ್ಗೆ. ನಾನು ಮಾತಾಡ್ತೀನಿ ಅವನ ಹತ್ರ ಮಾತಾಡ್ತೀನಿ. ನಿಮಗೋಸ್ಕರ ಅವನ್ನ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೌದು, ಭಾಳ ದಿವಸ ಆಯ್ತು ತಮ್ಮನ್ನ ನೋಡಿ. ಫ್ರೀ ಆದಾಗ ಒಂದ್ಸರಿ ಫೋನ್ ಮಾಡಿ, ಭೇಟಿಯಾಗೋಣ. ಸರಿಯಪ್ಪ. ಆಯ್ತು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಮೇಡಮ್ ನೋಡಿ, ವೈಲ್ ಹೇಗ್ ಪ್ಲೇ ಮಾಡ್ತಾ ಇದ್ದಾನೆ, ಸಾಕಾಗಿದೆ. ಮತ್ತೆ ನಂಬಿಕೆ ಕಣ. ಬಾಯ್ಸ್, ನಾನು ಕ್ಲಾಸ್ ರೂಮ್ ನಲ್ಲಿ ನಿಮ್ಗೆ ಯಾವ್ಯಾವ ಪ್ಲಾಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ನೋ ಆ ಎಲ್ಲ ಪ್ಲಾಂಟ್ಸ್ ಕೂಡ ಇಲ್ಲೇ ಇದಾವೆ ನೋಡಿ, ಇದೆಲ್ಲ ಅದೇನೆ. ನೀವೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ಓಕೆ ಬಾಯ್ಸ್, ನೀವು ಕಡೆ ಹೋಗಿ. ಓಕೆ ಓಕೆ ವಿಕಿ, ನಿನಗೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲಾಂಟ್ ಬಗ್ಗೆ ಹೇಳಿದ್ದೆ. ಅದು ಎಲ್ಲಿದೆ ಗೊತ್ತಾ? ಇದೇ ಪ್ಲಾಂಟ್ ಅದು. ನೋಡ್ರೋ, ಈ ಲೀವ್ಸ್ ಎಲ್ಲ ಮೆಡಿಸಿನ್ ತುಂಬಾ ಯೂಸ್ ಆಗುತ್ತೆ. ಹೌದಾ ಮಗ? ಹೌದಾ ವಿಕಿ?
ಮಗ ವಿಕ್ಕಿ ಹೇಳಿದ್ ಕರೆಕ್ಟ್ ಕಣೋ, ಈ ಗಿಡ ಸ್ಯಾಂಪಲ್ ತಗೋಣ, ಲ್ಯಾಬ್ ಟೆಸ್ಟ್ ಬೇಕಾಗುತ್ತೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೆ ನಾನು? ಹೇಳಿದ್ಯಲ್ಲ ಮೇಡಮ್, ಮೇಡಮ್ ಈ ಪ್ಲಾಂಟ್ ಏನೇ, ಆ ಚಿಕ್ಕ ಪ್ಲಾಂಟ್ ನೋಡಲ್ಲಿ ಎಷ್ಟು ಚೆನ್ನಾಗಿದೆ. ಮಗ ನೋಡ್ ಮಗ, ಲಾಸ್ಟ್ ಟೈಮ್ ಲ್ಯಾಬ್ ಅಲ್ಲಿ ಗ್ರೀನ್ ಮತ್ತೆ ಯೆಲ್ಲೋ ಲೀವ್ಸ್ ನೋಡಿದ್ರಲ್ಲ. ಅದೇ ಕರೆಕ್ಟ್ ಸರ್ ಹೇಳ್ತಾ ಇದ್ರು. ಏಯ್ ಇಲ್ಲಿ ನೋಡಿಲ್ಲಿ ರೆಡ್ ಫ್ಲಾಸ್ ಎಷ್ಟು ಚೆನ್ನಾಗಿದೆ. ಕಣೆ ಸೂಪರ್ ಆಗಿದೆ. ಓಕೆ ಒಂದ್ ನಿಮಿಷ ಇರು, ತಗೋ. ಸಕ್ಕರೆ ಕಾಯಿಲೆ ಇದೆ ಕಣ. ಇದು ಬೇಕೇನೆ ನಿನ್ಗೆ? ಬೇಡ ಕಣೆ, ಇದೇ ಸಾಕು. ಹೌದಾ, ಸರಿ ಬಿಡು. ಸರಿ ಬಾ, ಅವ್ರಿಗೆ ತೋರ್ಸೋಣ. ನಡಿ ತೋರ್ಸೋಣ, ಬಾ ಹೋಗೋಣ. ಬಾ ಸರಿ ಆಯ್ತು, ಬಾ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಪ್ಲಾಂಟ್ಸ್ ತಂದಿದ್ದೀರಾ? ಎಲ್ಲ ಪ್ಲಾಂಟ್ಸ್ ವೆರಿ ಗುಡ್. ನೋಡಿ ನೀವು ತಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿರ್ತಿತ್ತು ನನ್ನ ಜೊತೆ ಕಾಲೇಜಲ್ಲಿ. ಬೇರೆ ಫಸ್ಟ್ ಡೇ ನನ್ನ ಸೇವ್ ಮಾಡ್ದ. ಇವತ್ತು ಮಾರ್ನಿಂಗ್ ಬಾಟ್ನಿ ಟ್ರಿಪ್ಪಲ್ಲಿ ಒಬ್ಬನೇ ಎಷ್ಟು ಚೆನ್ನಾಗಿ ನುಡಿಸ್ದ. ಮತ್ತು ಪ್ಲಾನ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅವನು. ವಿಕ್ಕಿ ಓದೋದಲ್ಲೂ ಫಸ್ಟು, ಮ್ಯೂಸಿಕಲ್ಲೂ ಫಸ್ಟು, ತುಂಬ ಒಳ್ಳೆ ಹುಡುಗ. ವಿಕ್ಕಿ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ, ಇಷ್ಟೊಂದು ವಿಕ್ಕಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನ್ಸು ಅವನನ್ನೇ ಯೋಚನೆ ಮಾಡು ಅಂತ. Hey!
ಯಾಕೆ ಕಿರ್ಸ್ತ್ಯಾ ನೀನ್? ನನಗ್ ಬೇಕು. ಕಿರ್ಸ್ತಾನೆ ಕಿರ್ಸ್ತಾನೆ. ಸಮಾಧಾನ ವಿಕೆ ನೋಡು. ನೋಡು ವಿಜಯ್, ನಿನ್ಗೆ ಅವತ್ತೇ ವಾರ್ನಿಂಗ್ ಮಾಡಿದ್ದೀನಿ. ನನ್ನ ದಾರಿ ಕಟ್ಟ ಬರಬೇಡ. ರಿಪೀಟ್ ಮಾಡ್ತಿದ್ಯಾ? ಅವಳು ದನ್ನವಳು, ಇವತ್ ನನ್ಗೆ ಅವಳು ಬೇಕೇ ಬೇಕು. ಏಯ್, ನಿನ್ಗೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಕಣ. ಹೋಗೋ ಹೋಗೋ. ನೋಡ್ಬೇಕಿ, ಕಾಲೇಜ್ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ನನ್ನ ದಾರಿಲಿ ಅಡ್ಡ ಬರ್ತಾನೆ ಇದ್ಯಾ? ಇಟ್ಸ್ ನಾಟ್ ಗುಡ್. ಅನುಭವಿಸೇ ಅನುಭವಿಸ್ತೀಯಾ? ಲೇ
ಸಾಧ್ಯ? ಎದ್ದೇಳು, ಅಳ್ಬೇಡ, ಸಮಾಧಾನ ಮಾಡ್ಕೋ ಪ್ಲೀಸ್. ನಾನು ಇದೀನಲ್ಲ, ಪ್ಲೀಸ್ ಅಳ್ಬೇಡ. ಇಲ್ಲಿ ನೋಡು, ಇಲ್ಲಿ ನೋಡು, ಇನ್ ಮುಂದೆ ಈ ಥರ ಯಾವತ್ತೂ ಆಗಲ್ಲ. ಇದು ಇಲ್ಲೇ ಮರ್ತ್ಬಿಡು ಸರಿನಾ? ಅಳ್ಬೇಡ. ವಿಕ್ಕಿ, ನೀ ಬಂದೆ ನನ್ನನ್ನು ಸೇವ್ ಮಾಡಿರಲಿಲ್ಲ ಅಂತಿದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವಿಕ್ಕಿ, ನನ್ನ ಈ ಖುಷಿಗೆ ನೀನೇ ಕಾರಣ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಬಾರೋ ಇಲ್ಲಿ. ನಾನಾ? ನೀನೇ ಕಣ್ ಬಾರೋ. ಏನು ಯಾವಾಗ ನಿಮ್ ಬಾಸ್ ಅಕೌಂಟ್ ಓಪನ್ ಮಾಡ್ಸೋದು? ನಮಗೆ ಪಾರ್ಟಿ ಕೊಡ್ಸೋದು ಯಾವಾಗ್ಲೂ? ನಮ್ ಬಾಸು ಅಕೌಂಟ್ ಓಪನ್ ಯಾವಾಗ್ಲೋ ಮಾಡಾಯ್ತು. ಗಬ ಗಬ ಅಂತ ಹಾಕ್ತಾರೆ, ಗಬ ಗಬ ಅಂತ ಹಾಕ್ತಾರ. ಏನ ಏನ ಅಂತೀಯಲ್ಲ, ದುಡ್ಡನ್ನ ಏ ದಡ್ಡ. ಆ ಅಕೌಂಟ್ ಅಲ್ಲ ಕಣೋ, ಅದು ಲೈಫ್ ಲಾಂಗ್ ಅಕೌಂಟು. ಹೋಗ ಅಕೌಂಟ್ ಓಪನ್ ಮಾಡ್ಕೊಂಡ್ ಕೇಳು. ಹೋಗ ಹೋಗ, ಒಂದ್ 90 ತಂಬೋಗ, ಹೋಗ 90 ತರೋಗ. ಬಾಸು ಒಂದ್ 90 ಕೊಡಿ, ಈ ನನ್ನ ಮಗನ್ಗೆ ಬಿಲ್ ಕೊಟ್ಟು ಬೇಗ ಕಳಿಸ್ತೀನಿ. ತಗೋ, ಕಳ್ಸೋನ್ನ ಮೊದ್ಲು ಇರಿ. ತಗೋ. ತಗೋ ಬಿಲ್ಲ. ಬೇರೆ ಏಯ್, ತಗೋ ಬಿಲ್ಲ. ಎಷ್ಟೋ ಬಿಲ್ಲು ಎಷ್ಟೋ ಕಾಣಿಸ್ತಲ್ವಾ? ತಗೋ ತಗೋಳ, ಚಿಲ್ಲರ ಇಟ್ಕೊಂಡು ಮಜಾ ಮಾಡು. ಹೋಗ ಇದಕ್ಕೆ ಹೋಗ. ಐವತ್ತು ನೂರು ತಗೊಳ್ಳಿ ಬಾಸು. ಯಾವನೋ ಬಗಳ್ದ ಅಂತ ನೀವ್ಯಾ ಕಳ್ತಿದ್ರ ಬಾಸ್? ಅಂದಾಗೆ ಅವನು ಹೇಳಿದ್ದು ನಿಜಾನ ಅಲ್ಲ? ಏನ್ ನಿಜಾನೋ? ಅಲ್ಲ, ನೀವು ಜೀವನ ಪೂರ್ತಿ ಕಾಸು ಕಾಸು ಅಂತ ಹೇಳಿ ತಲೆಲಿರೋದೆಲ್ಲ ಲಾಸ್ ಮಾಡ್ಕೊಂಡ್ಬಿಟ್ರಿ. ಈಗ ಅದು ಲಾಸ್ ಆಗ್ಬಾರ್ದಲ್ವೇ? ಅದಕ್ಕೆ ಮದುವೆ ಮಾಡ್ಕೊಂಬಿಡಿ ಬಾಸ್. ನಿಮ್ ಕಷ್ಟ ನನಗೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಒಂದು ಐಡಿಯಾ ಮಾಡಿದ್ದೀನಿ. ಏನು? ನಿಮ್ಮ ಈ ಸಮಸ್ಯೆಗೆ ನಾನು ಒಬ್ಬನ್ನ ಕರೆಸ್ತೀನಿ, ಅವನೊಬ್ಬನಿಂದನೇ ಸಾಧ್ಯ. ಯಾರು ಅದು? ನೀವು ಅನ್ನಿ, ಈಗಲೇ ಕರೆಸ್ಬಿಡ್ತೀನಿ ಇಲ್ಲಿಗೆ. ಓಕೆ, ಕರೆಸು. ಕೊಡಿ ಇಲ್ಲಿ ಬಾಸ್, ಒಂದು ಫೋನ್ ಮಾಡ್ಬೋದಾ? ಹಾಂ
ಅಣ್ಣ ಒಂದ್ ನಿಮಿಷ ಅಣ್ಣ. ಹಾ ಬಂದೆ 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 ಅಣ್ಣ. ಅಣ್ಣ ನಾನು ಹೇಳಿದ್ನಲ್ಲ ಅಣ್ಣ, ಹಾ ಅಭಿಷೇಕ್ ಹಾ ನಮ್ಮ ಬಾಸ್ ಇಲ್ಲೇ ಇದ್ರಣ್ಣ, ಆ ಬೇಗ ಬಂದ್ಬಿಡಣ್ಣ. ಈ ವರ್ಷದ ಕಾವೇರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಚುನಾವಣೆಯಲ್ಲಿ ಭಾವಾಭಾಮಯರಾದಂತಹ ರಾಜೀವ್ ಗೌಡರು ಮತ್ತು ರಾಮೇಗೌಡರು ಜಿದ್ದಾಜಿದ್ದಿ ಸ್ಪರ್ಧೆಯಲ್ಲಿದ್ದಾರೆ. ಇವತ್ತು ನಮ್ಮ ಬ್ಯಾಂಕಿನ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರಾಮೇಗೌಡರು ಆಯ್ಕೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಹೀಗಾಗಿ ರಾಮೇಗೌಡರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನನ್ನ ನಮಸ್ಕಾರ. ನನಗೇನು ಅಧ್ಯಕ್ಷ ಸ್ಥಾನ ಬೇಕಿರಲಿಲ್ಲ, ಆದರೆ ಎಲ್ಲರೂ ಪ್ರೀತಿಯಿಂದ ನನ್ನ ಅಧ್ಯಕ್ಷನ್ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಮೂಲಕ ನಮ್ಮ ಬ್ಯಾಂಕಿನ ಉದ್ಧಾರಕ್ಕೋಸ್ಕರ ನಾನು ಶ್ರಮಪಟ್ಟು ದುಡಿತೀನಿ. ಹಾಗೆ ಇನ್ನು ಮುಂದಕ್ಕೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಧನ್ಯವಾದಗಳು. ಇಷ್ಟು ವರ್ಷ ಅವನ ಅಧ್ಯಕ್ಷ ಆಗಿದ್ದ, ಈಗ ನಾನು. ನೋಡಿ, ನೀವು ಅನ್ಕೊಂಡ ಹಾಗೆ ನಮ್ಮ ಅಣ್ಣ ಏನು ಕೆಟ್ಟವನಲ್ಲ. ನೀವು ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಅಣ್ಣ ಖುಷಿ ಪಡ್ತಾನೆ. ಹೌದು, ಖಂಡಿತ ಖುಷಿ ಪಡ್ತಾನೆ. ಖುಷಿ ಪಡ್ತಾವನು, ಇನ್ನೇನಾದ್ರೂ ಮಾಡ್ತಾವನು. ರಾಮೇಗೌಡ, ಗೌಡ್ರೆ ಏನ್ ಮಾಡ್ಕೊಂಡ್ರಿ ಇದು? ಅಯ್ಯೋ ಅಯ್ಯೋ ಶಿವನೆ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ, ಎಷ್ಟು ರಕ್ತ ಹೋಗ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳಿ ಬುದ್ಧಿ, ನಿಮ್ ಕೋಪನ ಈ ಗ್ಲಾಸ್ ಮೇಲೆ ತೋರಿಸಿ ಕೈ ಗಾಯ ಮಾಡ್ಕೋಬಾರ್ದು. ನಿಮ್ಮನ್ನ ಸೋಲ್ಸಿ ನಿಮ್ ಸೀಟನ್ನ ಕಿತ್ಕೊಂಡ್ರಲ್ಲ, ಅವ್ರ ಗಾಯ ಮಾಡಬೇಕು. ಏನ್ ಹೇಳ್ತಿದ್ಯಾ ಕಾಶಿ ನೀನು? ಬುದ್ಧಿ, ನಿಮ್ ತಂಗಿ ಗಂಡ ಇದಾರಲ್ಲ, ಅವರು ಸಾಮಾನ್ಯ ಮನುಷ್ಯ ಅಲ್ಲ, ತುಂಬಾ ಕೆಟ್ಟ ಹುಳ. ಅದಕ್ಕೆ ನಾನೇ ಸಾಕ್ಷಿ. ನೀನೇ ಸಾಕ್ಷಿನ? ನಿನಗೇನಾಯ್ತು? ಅದನ್ಯಾಕೆ ಹೇಳ್ತೀರ? ಗೌಡ್ರ ಮನೆ ಕದ್ದಿರು 50,000 ರೂಪಾಯಿ ದುಡ್ಡನ್ನ ಎಲ್ಲಿ ಬಚ್ಚಿದ್ದೀರಾ ಬಗ್ಲೋ? ಇಲ್ಲ ಸರ್, ನಾನು ಹಣ ಕೆದ್ದಿಲ್ಲ. ನೀವ್ ಎಷ್ಟು ಹೊಡೆದ್ರು ಅಷ್ಟೇ. ಇಲ್ಲ ಇಲ್ಲ ಬಂದಿಲ್ಲ. ತಿರ್ಗಾದ್ರೆ ಮಾತಾಡ್ತಿದ್ಯಾ ಬಗಳ ಬಾರ್ಸ ನಾಲ್ಕು ಹೇಳ. ನೀವು ನನ್ನ ನೋಡ್ ಸಾಯಿಸಿ, ನೆಮ್ಮದಿಯಿಂದ ಸಾಯ್ತೀನಿ. ಆದ್ರೆ ನಾನು ಕದ್ದಿಲ್ಲ ಕದ್ದಿಲ್ಲ ಕದ್ದಿಲ್ಲ. 50,000 ನಾನ್ ಕದ್ದೆ ಅಂತ ಸುಳ್ಳು ದೂರು ಕೊಟ್ಟು ಪೊಲೀಸರ ಕೈಲಿ ನನಗೆ ಚೆನ್ನಾಗಿ ಹೊಡೆಸ್ಬಿಟ್ರು ಗೌಡ್ರೆ. ಊರ್ ಜನದ ಮುಂದೆ ತಾವು ಒಳ್ಳೆಯವರು ಅಂತ ನಟಿಸ್ತಾರೆ, ಆದರೆ ಅವರು ಬಣ್ಣ ಬದಲಿಸೋ ಉಸಿರುವಳ್ಳಿ. ಊರ್ ಜನದ ಮುಂದೆ ನಿಮ್ಮ ಬಗ್ಗೆ ಕೆಟ್ಟದಾಗ ಹೇಳಿ ಓಟ್ ಗಿಟ್ಟಿಸ್ಕೊಂಡ್ರು. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬೇಕು, ಆ ಥರ ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಯಾರೋ ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದನ್ನ ಅವ್ರ ಬಾಯಲ್ಲೇ ಕೇಳಿ.
ಶಿವಾಜಿ ನಗರದಲ್ಲಿ ಶರಾಬಿ ಅಂತಾರೆ, ಕಳಸಿ ಪಾಳ್ಯದಲ್ಲಿ ಕುಡುಕ ಅಂತಾರೆ, ಕೋರಮಂಗಲದಲ್ಲಿ ಕ್ವಾಟ್ರು ಅಂತಾರೆ, ಕಾಟನ್ ಪೇಟೆಯಲ್ಲಿ ಕಬಾಬ್ ಮೇ ಕಡ್ಡಿ ಅಂತಾರೆ, ಮಂಡ್ಯದಲ್ಲಿ ಮಾಮು ಅಂತಾರೆ, ಈ ಮಂಡ್ಯದಲ್ಲಿರೋ ಬಾರಲ್ಲಿ ಏನಂತಾರೆ ಏನಂತಾರೆ ಏನಂತಾರೆ, ಅಲೆಮಾರಿ ನನ್ನ ಮಗ ಅಂತಾರೆ. ಏಯ್, ಯಾವನ ಅವನ್ ಕೂಗಿದ್ದು? ಯಾವ ನನ್ ಮಗನ ಅವನ್ ಕೂಗಿದ್ದು? ನಾನೇ ಈ ಬಾರ್ ಮಾಲೀಕ. ಯಾವನವನು? ಯಾವನಲ್ಲೇ ಈ ಬಾರ್ ಮಾಲೀಕ ನಾನೇ ಕಣೋ. ಏಯ್, ನಾ ಬರೋವರೆಗೂ ಈ ಬಾರು ನಿಂದು, ನಾ ಬಂದ ಮೇಲೆ ಈ ಬಾರು ನಂದೇ ನಂದೇ ನಂದೇ. ನನ್ನ ಬಾರ್ನ ನಿನ್ ಬಾರು ಅಂತೇನೋ ಎಲೆ ಯಾಂದಳ್ಳಿ. ಅಯ್ಯೋ, ಬಸೋ 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 ಬಸೋ, ಮೀನ್ಸ್ ನನ್ ಮಾತ್ ಕೇಳಿ. ಇವನೇನಲ್ಲ ಮೊದಲೇ ಹೇಳ್ಬಾರ್ದೇನೋ ಅಣ್ಣ, ನಮ್ ಬಾಸು ಇವ್ರೇನ ಹೇಗೆ? ಬನ್ನಿ ಕೂತ್ಕೊಳ್ಳಿ, ಕ್ಲೀನ್ ಮಾಡೋ ಇದನ್ನ. ಆಯ್ತಣ್ಣ ಕೂತ್ಕೊಳ್ಳಿ. ನೀವು ಅಂತ ಗೊತ್ತಾಗ್ಲಿಲ್ಲ, ತಪ್ಪಾಗೋಯ್ತು. ಇರ್ಲಿ ಇರ್ಲಿ, ಅಣ್ಣಂಗ್ ತಗೊಂಬಾರ. ಬಂದೆ 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 ಅಣ್ಣ, ಬಂದೆ ಅಣ್ಣ, ತಗೋಣ. ಗ್ಲಾಸು ಇಟ್ಟಾಯ್ತು, ಈ ಪೆಗ್ಗು ನಂದೇ. ಹೌದು ನಿಮ್ದೇ, ತಗೊಳ್ಳಿ ತಗೊಳ್ಳಿ. ಈಗ ನನ್ನ ಕಂಡೀಷನ್ ನೀವು ಒಪ್ಪಿದ್ರೆ ನಿಮ್ಮ ಕೆಲಸ ಆಗತ್ತೆ, ಓಕೆನಾ? ಓಕೆ ಓಕೆ. ನನ್ನ ಯೋಗ್ಯತೆ ಒಂದೇ ಒಂದ್ ಪೆಗ್ಗ, ಫುಲ್ ಬಾಟ್ಲ್ ತಗೋ. ತರೋ, ಆಯ್ತು ಬೇಗ ಬೇಗ. ಬಂದೆ ಬಂದೆ, ತಗೊಳ್ಳಿ ಅಣ್ಣ. ಏಯ್ ಅಕ್ಕ, ಯಾರಾಗ್ತಾರೆ ಅಕ್ಕ? ಎಲ್ಲ ಹಿಂದೆ ಕೂತಿದ್ರೆ ಇವನು ಮುಂದೆ ಕೂತಣ. ಅಕ್ಕ, ಬಾಸು ಅವ್ರ ಹಂಗೆ ನೋಡಣ್ಣ, ತಡೀರಿ ಬಾಸು, ತಡೀರಿ ತಡೀರಿ, ನೋಡೋಣ ಏನ್ ಮಾಡ್ತೀನಿ. ಬಾಸ್ ಸಮಾಧಾನ. ಈ ಬಾರು ನಂದೆ, ಎಲ್ಲಿರೋದೆಲ್ಲ ನಂದೆ. ನೀವ್ ನಡೀರಿ ಹಿಂದೆ. ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ. ಅಯ್ಯೋ
ಎಂತವನ್ನ ಕರೆಸಿದ್ಯೋ, ಕುಡಿದು ಟೈಟ್ ಆಗ್ಬಿಟ್ಲಲ್ಲೋ. ಇಲ್ಲ ಇಲ್ಲ ಬಾಸು, ಇವರು ಹಿಂಗೆ ನಿಮ್ಗೆ ಇವರು ಗೊರಕೆ ಹೊಡಿತಾ ಇದಾರೆ ಅನ್ಸುತ್ತೆ, ಆದ್ರೆ ಅವರು ನಿಮ್ ಮಿಷನ ಮೈಂಡ್ ಅಲ್ಲಿ ಓಡಿಸ್ತಾ ಇರ್ತಾರೆ. ನಿಮ್ ಕೆಲ್ಸ ಆದಂಗೆ ಬಿಡಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಏಯ್, ನೀವ್ ಕ್ಲಾಸಿಗೆ ಬರಲ್ವೇನ್ರೋ? ವಿಕೆ ನೀವ್ ಹೋಗು, ಆಮೇಲೆ ಬರ್ತೀರಿ. ಅಮ್ಮ, ಹಲೋ ವಿಕಿ, ನಿನಗೊಂದು ಗುಡ್ ನ್ಯೂಸ್ ಇದೆ ಕಣೋ. ಅಷ್ಟು ಖುಷಿ ಪಡುವಂತದೇನಮ್ಮ? ಕೇಳಿದ್ರೆ ನೀನ್ ತುಂಬಾನೇ ಖುಷಿ ಪಡ್ತೀಯ. ವಿಕಿ, ಕಾವೇರಿ ಗ್ರಾಮೀಣ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ನಿಮ್ಮಪ್ಪ ಜಾಸ್ತಿ ಓಟಿಂದ ಗೆದ್ದಿದ್ದಾರೆ ಕಣೋ. ಹೌದಾಮ್ಮ, ನಿಜವಾಗ್ಲು? ಹೌದು ಕಣೋ. ಆಮೇಲೆ ಅಪ್ಪಂಗೇಳು ಫಸ್ಟ್ ನಂಗೆ ಕಾಲ್ ಮಾಡೋದಕ್ಕೆ. ಹ್ಮ್, ಆಯ್ತುಪ್ಪ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣೋ, ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದೀವಿ ನಾವೆಲ್ಲ. ಸರಿ ವಿಕಿ. ಪರಮಾತ್ಮ ತಗೊಳ್ಳಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ. ಎಲ್ಲ ತಾಯಿ ಆಶೀರ್ವಾದ. ನೋಡು ರಾಮೇಗೌಡ, ನಿನ್ನೆವರೆಗೂ ಬ್ಯಾಂಕಿನ ಅಧ್ಯಕ್ಷ ನಾನಾಗಿದ್ದೆ. ಎಲೆಕ್ಷನ್ ಅಲ್ಲಿ ಗೆದ್ದು ಇವತ್ತಿಂದ ನೀನು ಅಧ್ಯಕ್ಷನಾಗ್ತಿದ್ಯ. ದೇವರ ಆಶೀರ್ವಾದ ಪಡೆದು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಬ್ಯಾಂಕಿನ ಕೀನ ನಿನಗೊಪ್ಪಿಸ್ತಾ ಇದ್ದೀನಿ. ಇನ್ನು ಮುಂದೆ ಬ್ಯಾಂಕಿನ ಆಗುಹೋಗುಗಳಿಗೆ ನೀನೇ ಜವಾಬ್ದಾರಿಯಾಗಿರ್ತೀಯ. ಏನ್ರಪ್ಪ ತಗೋ. ಏನೋ ಆ ತಾಯಿ ಆಶೀರ್ವಾದ, ಈ ಜನಗಳ ಪ್ರೀತಿ, ಹಂಗೆ ನಿನ್ ಸಹಕಾರ ಯಾವತ್ತಿಗೂ ಬೇಕು. ಬಾಬಾವ ಕೂತ್ಕೋ. ಬೇಡ, ಬರ್ತೀನಿ. ಏನೋ ಕೆಲಸ ಇದ್ದದಂತೆ. ಹೇ ದರ್ಶನ್. ಹಾಯ್. ಹಾಯ್, ನೀವೇನಿಲ್ಲಿ? ಒಂದು ಫೇವರ್ ಮಾಡ್ತೀರಾ? ಏನ್ ಹೇಳಿ. ಈ ಬುಕ್ನ ವಿಕ್ಕಿ ಕೊಡ್ತೀರಾ? ಒಂದು ವೇಳೆ ಅವನನ್ನ ಒಪ್ಕೊಂಬಿಟ್ರೆ ಒಂದು ಕಡೆ ಖುಷಿನೂ ಆಗ್ತಾ ಇದೆ, ಇನ್ನೊಂದು ಕಡೆ ಭಯನೂ ಆಗ್ತಾ ಇದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಏನ್ ಬ್ರೋ, ಎಲ್ಲ ಬಿಸಿ ಆಗ್ಬಿಟ್ಟಿದ್ದೀರಾ? ಏ ಹಾಯ್ ಬಾ ಬ್ರೋ, ಕೂತ್ಕೊಳ್ಳೋ. ಮತ್ತೆ ಏನ್ ಸಮಾಚಾರ? ಆರಾಮಾ? ಹಾಯ್, ಆರಾಮ್. ಯಾಕೆ ಒಬ್ಳೇನಾಗ್ತಾ ಇದೀಯಾ? ಅದೇನಂತ ಹೇಳೆ ಮಗ. ವಿದ್ಯಾ ನಿಂಗೆ ಈ ಬುಕ್ ಕೊಡ ಕೇಳಿದ್ಲು. ನನ್ಗ? ಹೇಗಿದೆ ಹೇಳೆ ವಿದ್ಯಾ. ಹೇಳ್ತೀನಿ ಹೇಳ್ತೀನಿ, ನಾನೊಬ್ರನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ಯಾರೇ ಅದು? ಯಾರಿಗೂ ಕವನ ಬರ್ದಿರೋ ತರ ಇದೆಯೋ? ಏನೋ ಕವನನ. ಅವ್ರು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೀನಿ. ಹಾಗಾದ್ರೆ ನೀನು ಅವ್ರಿಗೆ ನಿನ್ನ ಪ್ರೀತಿ ಹೇಳಿದೀಯಾ? ಹೌದು, ಅವ್ರಿಗಾಗಿ ನಾನು ಒಂದು ಕವನನೂ ಬರೆದಿದ್ದೀನಿ. ಹೇಳ್ತೀನಿ. ಮನಸಾರೆ ಅನಿಸುತ್ತಿದೆ ನಿನ್ನ ನೋಡ ಬಯಸಿದೆ. ವಾ ವಾ ವಾ, ಮನಸಾರೆ ಅನಿಸುತ್ತಿದೆ ನಿನ್ನ ನೋಡ ಬಯಸಿದೆ. ಹೇ ನೋಡೋ, ಕನಸೆಂಬ ಕಾವ್ಯದಲ್ಲಿ ಕಲ್ಪನೆಯೂ ನೀನೆ. ಮನಸ್ಸೆಂಬ ಜಗದಲ್ಲಿ ಭಾವನೆಯೂ ನೀನೆ. ಅನುಮಾನ ಮೂಡುತ್ತಿದೆ ನನ್ನ ಮೇಲೆ ನನಗೆ, ಯಾಕೋ ಗೊತ್ತಿಲ್ಲ ಬದಲಾದಳು ಈ ಹುಡುಗಿ. ಹುಡುಗಿನ ಸುತ್ತಾಡಬೇಕು, ಒತ್ತು ಕಳೆಯಬೇಕು, ಗುದ್ದಾಡಬೇಕು, ಮುದ್ದು ಮಾಡಬೇಕು. ಒಮ್ಮೆ ಮತ್ತೊಮ್ಮೆ, ಮತ್ತೆ ಮಗದೊಮ್ಮೆ. ನೋಡ ಹೇಳಿದ ಕಣ್ಣುಗಳು ನಿನ್ನನ್ನೇ ನೂರೊಮ್ಮೆ, ನಿನ್ನೇ ನೂರೊಮ್ಮೆ. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಬರೆದಿದ್ದೀಯ. ಒಂದ್ ಹುಡುಗನಿಗೆ ಡೈರೆಕ್ಟ್ ಆಗಿ ತನ್ನ ಲವ್ ನ ಹೇಳಕ್ ಆಗದೆ
ಈ ತರ ಕವನಗಳ ಮುಖಾಂತರ ಹೇಳಿರ್ಬೋದಲ್ಲ. ಹಾಗಾದ್ರೆ ಅವ್ರು ನನ್ನ ಇಷ್ಟಪಡ್ತಾರೆ? ವಿಕ್ಕಿ ಇಷ್ಟೇ ಕಣ, ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ, ಐ ಮೀನ್ ನಿನ್ನ ಲವ್ ಮಾಡ್ತಾ ಇದ್ದಾಳೆ. ನೋಡೆ ಹೆಂಗ್ ನಾಚ್ಕೊತಾ ಇದ್ದಾಳೆ. ಲೋ ಯಾಕೋ ಏನೋ ಗೊತ್ತಿಲ್ಲ, ಅವಳು ನೋಡ್ಬೇಕು ಅನ್ಸ್ತಿದೆ ಕಣೋ. ಬೇಡ ಮಗ, ಅವಳು ನಿಂಗೆ ವಾಟ್ಸಪ್ ಮಾಡಿಲ್ಲ. ಅಲ್ಲ ಮಗ, ಅಟ್ಲೀಸ್ಟ್ ಅವಳು ನಿಂಗೆ ಟೆಕ್ಸ್ಟ್ ಮಾಡ್ಬೋದಿತ್ತಲ್ವಾ? ಹೌದಲ್ವಾ, ಇವನು ಹೇಳ್ತಿರೋದು ಸರಿ ಇದೆ. ಆದರೆ ಇನ್ನೊಂದು, ನಿನ್ನ ನಂಬರ್ ಅವಳ ಹತ್ರ ಇತ್ತು, ಅವಳು ನಿಂಗೆ ಕಾಲು ಮಾಡಿಲ್ಲ. ಮಗ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಅದು ಕಳಿಸ್ಬೋಯ್ತಲ್ಲೋ, ಇವಾಗ ಎಲ್ಲ ವಿಷಯನೂ ಫೇಸ್ಬುಕ್ಕಲ್ಲೇ ನಡೀತಿದೆ. ನನಗ್ಯಾಕೋ ಅವಳು ಸಮಥಿಂಗ್ ಸ್ಪೆಷಲ್ ಅನಿಸುತ್ತೆ ಮಗ. ಯಾ ನನ್ಗೆ ಯಾಕೋ ನಿನ್ನ ಡೈರೆಕ್ಟ್ಗೆ ಹೋಗಿ ಮಾತಾಡ್ಸೋದೆ ಒಳ್ಳೇದು ಅನ್ಸುತ್ತೆ ಮಗ. ಮಗ ನಾಳೆ ಅವಳು ಎಲ್ಲಿ ಸಿಗ್ಬೋದು? ನಾಳೆ ಶುಕ್ರವಾರ ಅಮ್ಮನವ್ರ ದೇವಸ್ಥಾನ ಕಣೋ, ಯಾವ್ದಾರು ಅಮ್ಮನವ್ರ ದೇವಸ್ಥಾನ ಹೋಗೇ ಹೋಗ್ತಾರೆ. ಹ್ಞೂ ಓಕೆ, ಇನ್ಮೇಲೆ ನಾವು ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಹ್ಞೂ ಆಯ್ತು ಹೋಗೋಣ. ಚಿಕ್ಕ ಸ್ಟಾಕ್ ಎಲ್ಲ ಬಂದೇನೋ? ಹಾಂ ಬಾಸು ಎಲ್ಲ ಬಂದಿದೆ. ರೀ ಯಜಮಾನ್ರೇ 90 ವಿಸ್ಕಿ ಕೊಡ್ರಿ. ಏಯ್ ಮೊದಲು ಹಳೆ ಸಾಲ ಕೊಡು. ಹಳೆ ಸಾಲ? ಹಳೆ ಸಾಲನಾ? ಕೊಟ್ಟೆ ಇರಿ. ತಗೊಂಡ್ರಿ, ನೀವು ಹಳೆ ಸಾಲ ಮುರ್ಕೊಂಡು ಒಂದು ಫುಲ್ ಬಾಟ್ಲು ಕೊಡ್ರಿ. ಹಾಂ 500 ರೂಪಾಯಿ ನೀವು ಟಿಪ್ಸ್ ಇಟ್ಕೊಳ್ಳಿ. ಇಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ನಿಮಗ್ಯಾಕೆ ಒಂದು ಫುಲ್ ಬಾಟ್ಲು ಕೊಡಿ. ತಗ ಓಕೆ ಥ್ಯಾಂಕ್ ಯು ಬಾಯ್. ಏನು ಕಮ್ಮಿ ಇಲ್ಲ, 500 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾನಲ್ಲ ಮಜಾ ಮಾಡಿ. ಸಾಲ ಹೇಳಿ ಕುಡಿತಾ ಇದ್ದೋನು, ಇವತ್ತು ಕ್ಯಾಶ್ ಕೊಡ್ತಾ ಇದ್ದಾನಲ್ಲ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಯಾರ ಮೇಲಂತ ಅನುಮಾನ ಪಡಲಿ ಇನ್ಸ್ಪೆಕ್ಟ್ರೆ, ನಾನು ಅಧ್ಯಕ್ಷ ಆದಮೇಲೆ ಈ ದರೋಡೆ ನಡೆದೋಯ್ತು, ನನಗೆ ತುಂಬ ಅವಮಾನ ಆಗ್ತಾ ಇದೆ. ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಗ್ತಾ ಇಲ್ಲ. ಜನಗಳು ಕೇಳೋ ಪ್ರಶ್ನೆಗೆ ಏನಂತ ಉತ್ತರ ಕೊಡಲಿ? ನನಗೊಂದು ಗೊತ್ತಾಗ್ತಾ ಇಲ್ಲ ಇನ್ಸ್ಪೆಕ್ಟ್ರೆ, ನನಗೊಂದು ಗೊತ್ತಾಗ್ತಾ ಇಲ್ಲ. ರಾಮೇಗೌಡ್ರೆ ನೀವು ಏನು ಯೋಚನೆ ಮಾಡಬೇಡಿ, ಕಳ್ತನ ಮಾಡಿರೋನು ಸಿಕ್ಕೇ ಸಿಗ್ತಾನೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಕೃಷ್ಣಪ್ಪನವರೇ, ಯಾರಾದರೂ ಬಾರಲ್ಲಿ ಗಲಾಟೆ ಮಾಡಿದ್ರ ಒಂದು ಕಂಪ್ಲೇಂಟ್ ಬರೆದು ಕೊಟ್ಟೋಗಿ, ಅವ್ರನ್ನ ಇಟ್ಕೊಂಡು ಬಂದು ರುಬ್ತೀನಿ. ಕಂಪ್ಲೇಂಟ್ ಅಲ್ಲ ಸರ್, ಮತ್ತೆ ಬ್ಯಾಂಕ್ ದರೋಡೆ ವಿಷಯ. ಹೌದೇನ್ರಿ, ಕೂತ್ಕೊಳ್ರಿ. ನಮಸ್ಕಾರ ಕೊಡ್ರಿ. ಹೇಳ್ರಿ ಯಾವ ಬ್ಯಾಂಕಿನ ವಿಚಾರ ಗೊತ್ತು ನಿಮಗೆ? ಸರ್ ಕಾವೇರಿ ಬ್ಯಾಂಕಿನ ಸೆಕ್ಯೂರಿಟಿ ದಿನಾ ನಮ್ಮ ಬಾರಿ ಬಂದು ಸಾಲ ಹೇಳಿ ಕುಡ್ದೋಗ್ತಿದ್ದ. ನಿನ್ನೆ ರಾತ್ರಿ ಬಂದು ನಾನು ಸಾಲನೆಲ್ಲ ತೀರಿಸಿ ಫುಲ್ ಕುಡಿದು ಫುಲ್ ಬಾಟ್ಲು ತೊಗೊಳೋದ ಸರ್. ನನಗೆ ಯಾಕೋ ಅವನ ಮೇಲೆ ಅನುಮಾನ ಬರ್ತಾ ಇದೆ ಸರ್. ಅವನ ಹತ್ರ ತುಂಬ ದುಡ್ಡಿತ್ತು ಸರ್, ಅದನ್ನು ಹೇಳೋಣ ಅಂತ ಬಂದೆ ಸರ್. ಕೃಷ್ಣಪ್ಪ ಅವರೇ ತುಂಬ ಒಳ್ಳೆ ಕೆಲಸನೇ ಮಾಡಿದಿರಿ, ನಮ್ಮವರು ಆ ವಾಚ್ಮನ್ನ ಕರ್ಕೊಂಡು ಬರ್ತಾರೆ. ಆ ದೇವ್ರ ದಯೆಯಿಂದ ಕಳೆದೋಗಿದ್ದೆಲ್ಲ ಸಿಕ್ಕಿ ನನ್ನ ಮಾನ ಪ್ರಾಣ ಉಳಿದ್ರೆ ಸಾಕು. ಬಿಡ್ರಿ ಬಿಡ್ರಿ, ನನ್ನ ಸ್ಟೇಷನ್ ಕರ್ಕೊಂಡ್ಬಂದಿದ್ರಾ? ಏನು ನಿನ್ನ ಹೆಸರು? ತಿಪ್ಪೆ ಆನಂದ ಅಂತ. ಸರಿ ನಿಂತ್ಕೋ. ನಿಂತಿದ್ದೇನಲ್ಲ ಸರ್. ಏನ್ ನಿನ್ನ ಹೆಸರು? ಆನಂದ. ಏನ್ ಕೆಲಸ ಮಾಡ್ತೀಯ ಬ್ಯಾಂಕ್ ಅಲ್ಲಿ? ವಾಚ್ಮ್ಯಾನ್. ಯಾವ ಬ್ಯಾಂಕು? ಕಾವೇರಿ ಬ್ಯಾಂಕ್. ಇವ್ರು ಗೊತ್ತೇನೋ? ಗೊತ್ತು ಸರ್. ಯಾರು ಅವರು? ವೈನ್ ಶಾಪ್ ಮಾಲೀಕರು. ವೈನ್ ಸ್ಟೋರ್ ಮಾಲೀಕರು. ಇವ್ರಿಗೆ 2000 ರೂಪಾಯಿ ಸಾಲನ ನೀನು ಒಂದೇ ದಿನ ಕೊಟ್ಟಿಯಲ್ಲ, ನಿನ್ ದುಡ್ಡಲ್ಲಿ ಬಂತು? ನನ್ನ ಸಂಬಳ ಬರುತ್ತಲ್ಲ ಸರ್. ಎಷ್ಟು? 4000. ಅಯ್ಯಪ್ಪ ನನಗೆ ಸರ್ 2000 ರೂಪಾಯಿ ಅವರು ಕೊಟ್ಬಿಟ್ಟು 2000 ರೂಪಾಯಿ ಸಂಸಾರ ನಡೆಸಕ್ಕಾಗುತ್ತೆ? ನಾನು ಹೆಂಡತಿನ ದುಡಿತಾಳೆ ಸರ್. ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಒಳಗಡೆ ಹಾಕೊಂಡು ರುಬ್ಬಿಡ್ತೀನಿ. ಬೇಡ ಸರ್, ನಿಜ ಹೇಳ್ತೀನಿ. ನಿನ್ನೆ ರಾತ್ರಿ ಏನಾಯ್ತು ಬ್ಯಾಂಕ್ ಅಲ್ಲಿ? ಸರ್ ಹೇಳ್ತೀನಿ ಸರ್. ಹೇಳೋ. ಹೇಳ್ತೀನಿ ಸರ್. ನಾನು ಪ್ರತಿದಿನದ ತರ ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ. ಅವತ್ತೊಂದು ಸ್ವಲ್ಪ ಜಾಸ್ತಿ ಕುಡಿದಿದ್ದೆ ಸರ್. ಯಾರು ಇಬ್ರು ಬಂದ್ರು ಸರ್, ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ಆಮೇಲೆ ನೋಡಿದ್ರೆ ರಾಜೀಗೌಡ ಅವನ ಶಿಷ್ಯ ಅಂತ ಗೊತ್ತಾಯ್ತು. ನನಗೆ ತುಂಬ ದುಡ್ಡು ಕೊಟ್ರು ಸರ್, ನನ್ನಿಂದ ಬ್ಯಾಂಕ್ ಇಸ್ಕೊಂಡ್ರು. ಆಮೇಲೆ ಅವ್ರು ಒಳಗೋದ್ರು. ಇಷ್ಟೇ ಸರ್ ನಡೆದಿದ್ದು. ರಾಮೇಗೌಡ್ರೆ ವಿಷಯ ಏನು ಅಂತ ಗೊತ್ತಾಯ್ತಲ್ಲ.
ನೀವಿನ್ನು ನೆಮ್ಮದಿಯಿಂದ ಮನೆಗೆ ಹೋಗಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಈಟೊತ್ತಿಗೆ ಬ್ಯಾಂಕ್ ಹತ್ರ ಜನ ಎಲ್ಲ ಸೇರಿ ರಾಮೇಗೌಡರ ಮೇಲೆ ಅಪವಾದ ಬರ್ಸಿ ಎಲ್ಲಾರು ಚೀ ಥೂ ಥೂ ಅಂತ ಉಗಿತಾ ಇರ್ಬೋದು. ಲೇಖಾಸಿ, ಈ ಇಸಿಯಾನ ನಿನ್ನ ಬಾಯಲ್ಲಿ ಕೇಳಕ್ಕಿಂತ ಆ ದೃಶ್ಯನ ನನ್ನ ಕಣ್ಣಾರೇ ನೋಡಿದ್ದಿದ್ರೆ ಬೋ ಸಂತೋಷ ಆಗ್ತಿತ್ತು ಕಣ್ಲ. ಅದಕ್ಕೆ ನಿಮಗೆ ಬುದ್ಧಿ ಇಲ್ಲ ಅನ್ನೋದು. ಬುದ್ಧಿ ಇಲ್ವಾ? ಯಾಕಲ ನೀನು ಹಂಗಂದಿದ್ದು ನಂಗೆ? ಅಲ್ಲ, ನಾವೇ ಅಲ್ಲೋಗಿ ಸಿಗಾಕೊಂಡ್ಬಿಟ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಗೊತ್ತಾಗ್ತದ ಬಿಡಿ. ಆ ವಿಷಯ ಹೇಳಕ್ಕೆ ಬ್ಯಾಂಕ್ನವ್ರು ಬಂದಿದ್ದಾರೆ ಅಂತ ಕನ್ಸತ್ತೆ, ಹೋಗಿ ಬಾಗಿಲು ತೆಗಿಲ್ಲ. ಹ್ಮ್ ಹ್ಮ್ ಗೌಡ್ರ ಇದಾರೇನೋ? ಇದಾರೆ ಇದಾರೆ. ಯಾರ ಲಾಕಾಸಿ ಬಂದಿರೋದು? ಇನ್ಸ್ಪೆಕ್ಟರ್ ಗೌಡ್ರೆ ಬನ್ನಿ ಬನ್ನಿ. ಇದೇನು ಇನ್ಸ್ಪೆಕ್ಟರ್, ಇಷ್ಟು ದೂರ ಬಂದಿದ್ದೀರಾ? ಅದ್ ಸರಿ, ನಾನ್ ತೋಟದ ಮನೆಯಲ್ಲಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಡಿಪಾರ್ಟ್ಮೆಂಟ್ ಬಹಳ ಸೂಕ್ಷ್ಮ, ಯಾರ್ಯಾರು ಎಲ್ಲೆಲ್ಲಿರ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ ಅಂತ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದ್ ಸರಿ, ಇಲ್ಲಿ ಬಂದಿದ್ ವಿಷಯ ನಿಮ್ ಮನೆ ಸರ್ಚ್ ಮಾಡೋದಕ್ಕೆ. ಸರ್ಚ ನಮ್ಮನೇನ? ಇದೇನು ಇನ್ಸ್ಪೆಕ್ಟ್ರೆ, ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವು ತಪ್ಪು ಮಾಡಿದ್ದೀರಾ, ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. 106 107 ಸರ್ಚ್ ಮಾಡ್ರಿ. ಎಸ್ ಸರ್. ಈ ರೂಮಲ್ಲಿ ಏನು ಸಿಗ್ಲಿಲ್ಲ ಸಾಯ್. ಕೇಳಿದ್ರ ಇನ್ಸ್ಪೆಕ್ಟ್ರೆ, ನಾನ್ ಯಾರು ಅಂತ, ನನ್ನ ಲೆವೆಲ್ ಏನು ಅಂತ, ಊರಲ್ಲಿ ನನ್ನ ಗೌರವ ಎಂತದು ಅಂತ ಸರ್ಚ್ ಮಾಡ್ತಾರಂತೆ. ಸರ್ಚ್ ಏನ್ರಿ, ನನ್ನ ಹಿಂದೆನೆ ಬರ್ತಾ ಇದ್ದೀರಾ ಗೌಡ್ರೆ? ಸ್ವಲ್ಪ ಮೇಲೆ ಹೇಳ್ತೀರಾ? ಒಳ್ಳೆ ಗೀತಾಪತಿ ಆಯ್ತು. ಹ್ಮ್, ಕದ್ದಿದ್ದೆಲ್ಲ ಕುಂಡಿ ಕೆಳಗಡೆ ಇಟ್ಕೊಂಡು ಕತೆ ಹೇಳ್ತೀಯ? ಅಯ್ಯೋ ಸಿಗಾಕೊಂಡ್ಬಿಟ್ವೆ ಗೌಡ್ರೆ. ಊರಿಗೆ ಸಭ್ಯಸ್ಥರು, ದೊಡ್ಡ ಮನುಷ್ಯರು, ಊರ್ನಲ್ಲಿ ನಂಗೆ ಮಹಾ ಗೌರವ ಇದೆ ಅಂತ ಹೇಳ್ಕೊಂಡ್ರಲ್ಲ, ಇದನ್ನೆಲ್ಲ ಮಾಡ್ತಾರೇನ್ರಿ ಗೌರವಸ್ಥರಾದವರು? ನೋಡ್ರಿ, ಇಂಥ ಕೆಲಸ ಯಾರಾದ್ರೂ ಮಾಡ್ತಾರೇನ್ರಿ? ಕಾನ್ಸ್ಟೇಬಲ್ ಸರ್, ಇದನ್ನೆಲ್ಲ ತಗೊಂಡು ಕರ್ಕೊಂಡು ಬನ್ರಿ, ನಡೀರಿ ಪಂಚಾಯತಿ ಕಟ್ಟೆ ಹತ್ರ ನ್ಯಾಯ ಮಾಡೋಣ, ಬನ್ನಿ. ಎಂಥ ಕಾಲ ಬಂದ್ಬಿಡ್ತಾರಪ್ಪ ನಮ್ಮ ಊರಿಗೆ, ಗೌರವಗಳೇ ಹಿಂಗೆ ಮಾಡಿಬಿಟ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಈ ಥರ ಆದ್ರೆ ಹಿಂಗೆ ಪಂಚಾಯತಿ ಬೇರೆ ಐತಿ ಶುರು ಮಾಡ್ಲಾ? ಹಾಂ ಮಾಡ್ರಿ ಮಾಡ್ರಿ. ನೋಡ್ರಯ್ಯ, ಬ್ಯಾಂಕ್ನಲ್ಲಿ ಕಳ್ಳತನ ಆದ ಹಣ ಒಡವೆ ಎಲ್ಲ ರಾಜು ಗೌಡ್ರ ಮೇಲೆ ಸಿಕ್ತು, ಅದನ್ನೆಲ್ಲ ಇಲ್ಲಿ ತಂದಿದ್ದೀವಿ. ಅವ್ರಿಗೇನ್ ಕಮ್ಮಿ ಕದಿಯಕ್ಕೆ? ರಾಮೇಗೌಡರ ಮೇಲೆ ಅಪಾದ ಬಂದು ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಕ್ಕೆ ಪ್ಲಾನ್ ಮಾಡಿರೋದು ಅಲ್ವೇನ್ರಿ ರಾಜೇಗೌಡ್ರೆ? ಮಾಜಿ ಅಧ್ಯಕ್ಷರು ಮಾಡಿದ ತಪ್ಪನ್ನ ರಾಮೇಗೌಡ ಹತ್ರ ತಪ್ಪಾಯ್ತು ಅಂತ ಒಪ್ಕೋಬೇಕು. ಇಲ್ಲ ಜೈಲಲ್ಲಿ ಹೋಗಿ ಕೂತ್ಕೋಬೇಕು. ಕರೆಕ್ಟ್. ನೋಡಿ, ನಮ್ಮ ಬ್ಯಾಂಕಲ್ಲಿ ಕಳೆದೋಗಿದ್ದ ವಸ್ತು ಎಲ್ಲ ಸಿಕ್ಕಿದೆ, ಇನ್ನು ಕೋರ್ಟು ಕೇಸು ಕಚೇರಿ ಅಂತೆಲ್ಲ ಬೇಡ, ನಮ್ಮೂರು ಮರ್ಯಾದೆ ಹೋಯ್ತದೆ. ರಾಜೇಗೌಡ ಅವನು ಈ ಊರ ಮುಖ್ಯಸ್ಥ, ಅದಲ್ಲದೆ ನನ್ನ ಸಂಬಂಧಿಕ, ಏನೋ ವಿಷಯಗಳಿಗೆ ಆಗ್ಬಾರ್ದಾಗೋಯ್ತು. ಏನೋ ಈ ವಿಷಯವ ಇಲ್ಲಿಗೆ ಬಿಟ್ಬಿಡವ, ಏನಂತೀರಾ? ಈಗ ರಾಜೇಗೌಡರು ತಪ್ಪಾಯ್ತಂತ ತಪ್ಪನ್ನ ಒಪ್ಕೋಬೇಕು, ಇಲ್ಲಾಂದ್ರೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು. ಗೌಡ್ರೆ ಸುಮ್ಮನೆ ತಪ್ಪಕೊಳ್ಳೋದು ಒಳ್ಳೇದು, ಇಲ್ಲಾಂದ್ರೆ ಜೈಲಲ್ಲಿ ಮುದ್ದೆ ಮುರಿಬೇಕು. ಹೇ ರಾಮೇಗೌಡ, ಇವರೆಲ್ಲ ಹೇಳ್ತಿದ್ದಾರೆ ಅಂತ ತಪ್ಪು ಒಪ್ಕೋತಾ ಇದ್ದೀನಿ,
ಇವತ್ತಿಂದ ನಂದು ನಿಂದು ಸ್ನೇಹ ಸಂಬಂಧ ಸಂಪೂರ್ಣ ಮುರಿತು, ಗೊತ್ತಾಯ್ತಾ? ಬಂಡ್ರೋ ಅಮ್ಮ, ನನ್ನೆಲ್ಲ ಆಸೆಗಳನ್ನು ಈಡೇರಿಸಮ್ಮ, ಒಳ್ಳೇದು ಮಾಡಮ್ಮ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಹೇಳಿ? ಅದು ನಿನ್ನೆ ನಾನು. ಏನ್ ನಿನ್ನೆ? ನೀವು ಹೇಳಿ. ಪ್ರಸಾದ ತಗೊಳ್ಳಿ. ಹಾ, ಕುಂಕುಮ ಇಡೋದೇ ಮರ್ತೋಯ್ತು. ಮನಸಾರೆ ಅನಿಸುತ್ತಿದೆ ನಿನ್ನ ನೋಡ ಬಯಸಿದೆ. ಮನಸಾರೆ ಅನಿಸುತ್ತಿದೆ ನಿನ್ನ ನೋಡ ಬಯಸಿದೆ. ಕನಸೆಂಬ ಕಾವ್ಯದಲ್ಲಿ ಕಲ್ಪನೆಯು ನೀನೆ. ಮನಸೆಂಬ ಜಗದಲ್ಲಿ ಭಾವನೆಯು ನೀನೆ. ಅನುಮಾನ ಮೂಡುತ್ತಿದೆ ನನ್ನ ಮೇಲೆ ನನಗೆ. ಯಾಕೋ ಗೊತ್ತಿಲ್ಲ, ಬದಲಾದೆ ನಾನು. ಸುತ್ತಾಡಬೇಕು, ಹೊತ್ತು ಕಳೆಯಬೇಕು, ಗುದ್ದಾಡಬೇಕು, ಮುದ್ದು ಮಾಡಬೇಕು. ಒಮ್ಮೆ ಮತ್ತೊಮ್ಮೆ ಮತ್ತೆ ಮಗದೊಮ್ಮೆ ನೋಡ ಹೇಳಿದೆ ಕಣ್ಣುಗಳು. ನಿನ್ನನ್ನೇ ನೂರೊಮ್ಮೆ, ನಿನ್ನನ್ನೇ ನೂರೊಮ್ಮೆ, ನಿನ್ನನ್ನೇ ನೂರೊಮ್ಮೆ, ನಿನ್ನನ್ನೇ ನೂರೊಮ್ಮೆ, ನಿನ್ನನ್ನೇ ನೂರೊಮ್ಮೆ. ಐ ಲವ್ ಯು ವಿಕಿ. I love you too. ಸೂಪರ್ ಸೂಪರ್ ಬಾಂಬಾಟ್. ಏನದು ಸೌಂಡು? ಏನಿಲ್ಲ, ನೀವು ಆಗ್ಲಿಂದ ನನ್ನ ನೋಡೋದು, ಲ್ಯಾಪ್ಟಾಪ್ ನೋಡೋದು, ಲ್ಯಾಪ್ಟಾಪ್ ನೋಡೋದು, ನನ್ನ ನೋಡೋದು ಮಾಡ್ತಾ ಇದ್ರಲ್ಲ, ಅದಕ್ಕೆ ಏನು ಅಂತ ನೋಡೋಣ ಅಂತ ಬಂದೆ. ಆಸೆ ಉಕ್ಕಿ ತಲೆ ಮೇಲೆ ಚಿಮ್ಮತಾ ಇದೆ. ವರ್ಸ್ಕಳಿ, ಇದ್ರೊಳಗೆ ತುಂಬಾ ಸ್ಮಾರ್ಟ್ ಆಗಿರೋ ಹುಡುಗಿರ ಫೋಟೋ ಇದೆ. ನಿಮ್ಗೆ ಅಕೌಂಟ್ ಓಪನ್ ಆಗ್ಬೇಕಲ್ಲ, ಅದಕ್ಕೆ ನಿಮ್ಗೆ ಒಳ್ಳೆ ಹುಡುಗಿನ ಸೆಟ್ ಮಾಡ್ತಾ ಇದ್ದೆ. ಹೇ
ಏನು ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡ್ದಂಗೆ ಎಲ್ಲಾ ಕಡೆ ಮಾಡ್ತಾ ಇದ್ದೀರಾ? ನನಗೊಂಥರ ಒಂಥರ ಆಗ್ತಾ ಇದೆಯಾ? ಆಗತ್ತಾಗತ್ತೆ, ಒಂಥರ ಆಗ್ಬೇಕತ್ತೆ. ತಲೆಯಲ್ಲಿ ಏರ್ಸ್ ಖಾಲಿ, ಕೈಯಲ್ಲಿ ಗೆರೆಗಳು ಖಾಲಿ. ದಮ್ಮಿದೆ ದಮ್ಮಿದೆ. ಈಗ ನಾ ಮಾಡಿದಂಗ ಮಾಡ್ತೀಯ? ಬಲ್ಗೈ ಎತ್ತು, ಎಡ್ಗೈ ಎತ್ತು, ಮುಂದಕ್ಕೆ ತಿರುಗಿಸು, ಹಿಂದಕ್ಕೆ ತಿರುಗಿಸು, ಸೊಂಟ ರುಬ್ಬು ರುಬ್ಬು ರುಬ್ಬು, ಎಡಕ್ಕೆ ರುಬ್ಬು ರುಬ್ಬು ರುಬ್ಬು. ಹಿಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು. ಈಗ ಡ್ಯಾನ್ಸ್ ಇಷ್ಟಕ್ಕೆ ಸುಸ್ತಾಬಿಟ್ರೆ ಮುಂದೆ ಹೆಂಗೆ ಅಂತ? ಲ್ಯಾಪ್ಟಾಪ್ ತೋರಿಸ್ತೀರಾ? ಲ್ಯಾಪ್ಟಾಪ್ ತೋರಿಸ್ಬೇಕಾ? ಬಾ ಕೂತ್ಕ ಬಾ. ಏಜು 18, ಮೇಲೆ 36, ಕೆಳಗೆ 26. ನೋಡೋಕ್ಕೆ ಬಹಳ ಸ್ಮಾರ್ಟ್ ಆಗಿದ್ದಾಳೆ. ಅವಳನ್ನ ನಿನಗೆ ಸೆಟ್ ಮಾಡಿ ಕೊಟ್ಟು ಬಿಡ್ತೀನಿ. ರಾಜೀವ್ ಗೌಡ್ರು, ಎಲ್ಲ ನಿಮ್ಮ ಕೃಪಾ ಕಟಾಕ್ಷ. ಶಂಕರಣ್ಣ ಕೂತ್ಕೊಳ್ಳಿ. ಲಕ್ಷ್ಮಿ ನೋಡ್ ಯಾರು ಬಂದಿದ್ದಾರೆ. ರಾಜೀವ್ ಗೌಡ್ರು ಸ್ಟ್ರಾಂಗ್ ಆಗಿ ಎರಡ್ ಕಾಫಿ ತಗೊಂಡ್ ಬಾ. ಹೇಗ್ ನಡೀತಿದೆ ಬಂಡೆ ಬಿಸ್ನೆಸ್? ಎಲ್ಲ ಎಲ್ಲ ನೀವು ತಗೋತಾ ಇದ್ರೆ ನಾನು ಕೊಡ್ತಾ ಇದೀನಿ ಸಪ್ಲೈ. ನೀವು ಕೊಟ್ರೆ ತಾನೇ ನಾವು ಕೊಡೋದು. ಅಣ್ಣ ಕಾಫಿ ತಗೊಳ್ಳಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಣ್ಣ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅತ್ತಿಗೆ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ. ಕೂತ್ಕೋಮ. ಇಲ್ಲ ಅಣ್ಣ, ನೀವು ಬಂದಿದ್ದೀರಲ್ಲ, ಊಟಕ್ಕೆ ರೆಡಿ ಮಾಡ್ತೀನಿ ಅಣ್ಣ. ಆಗ್ಲಮ್ಮ. ರಾಜೀವ್ ಗೌಡ್ರೆ, ಇನ್ನೊಂದು ವಿಷಯ. ಏನು? ನಾನೀಗೊಂದು ಹೊಸ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ, ಅದರಲ್ಲಿ ನೀವು ಪಾರ್ಟ್ನರ್ ಇಲ್ಲ ಅನ್ಬಾರ್ದು. ಅಯ್ಯೋ ಅಯ್ಯೋ, ದೊಡ್ಡ ಮಾತು ದೊಡ್ಡ ಮಾತು, ಎಲ್ಲಾದ್ರೂ ಉಂಟೆ? ಇದೆಂತ ಸುಯೋಗ, ನಿಮ್ ಜೊತೆ ಪಾರ್ಟ್ನರ್ ಆಗೋದು ನನ್ನ ಪುಣ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ರಾಜೀವಪ್ಪ, ಬ್ಲ್ಯಾಕ್ ಗ್ರಾನೈಟ್ಗೆ ಫಾರಿನ್ ಕಂಟ್ರೀಸ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಒಳ್ಳೆ ಪ್ರಾಫಿಟ್ ಮಾಡಬಹುದು. ಬೇರೆ ನೀವು ಆದಷ್ಟು ಬೇಗ ಸಪ್ಲೈ ಶುರು ಮಾಡಿ. ಈಗಾಗಲೇ 10 acres ಜಾಗ ತಗೊಂಡಿದ್ದೀನಿ. ಅಫಿಷಿಯಲ್ ಆಗಿ ಜಿಯಲಾಜಿಕಲ್ ಸರ್ವೆ ಕೂಡ ಮಾಡಿಸಿದ್ದೀನಿ. ಅವರೇ ಹೇಳಿದ್ದಾರೆ ಹೈ ಕ್ಲಾಸ್ ಬ್ಲ್ಯಾಕ್ ಗ್ರಾನೈಟ್ ಅಂತ. ಅಲ್ಲಿ ಒಡಿಯೋದು, ನಿಮಗೆ ಸಪ್ಲೈ ಮಾಡೋದು ಅಷ್ಟೇ. ಸೂಪರ್. ಹಾಯ್ ಅಂಕಲ್, ನಮಸ್ತೆ. ನಮಸ್ಕಾರಪ್ಪ. ಇರ್ಲಿ ಇರ್ಲಿ ಇರ್ಲಿ, ಕೂತ್ಕೋ. ಏನ್ ಮಾಡ್ಕೊಂಡಿದ್ಯಾ? ಫೈನಲ್ ಇಯರ್ ಅಂಕಲ್. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ತಾನ? ಡಿಗ್ರಿ ಆದ ತಕ್ಷಣ ನನ್ನ ಕಂಪ್ನಿನಲ್ಲಿ ಡೈರೆಕ್ಟರ್ ಆಗ್ತಾನೆ. ಆಮೇಲೆ ಒಂದ್ ಒಳ್ಳೆ ಹೆಣ್ಣು ನೋಡಿ ಅವನಿಗೆ ಮದುವೆ ಮಾಡ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗ್ದಾಗೆ. ಅಂದ್ರೆ ಹುಡುಗಿ ನೋಡಿದ್ದೀರಾ? ಇನ್ನೂ ಇಲ್ಲ, ಇನ್ಮೇಲೆ ಹುಡುಕ್ಬೇಕು ಅಷ್ಟೇ. ಒಂದ್ ನಿಮಿಷ ಬಂದೆ. ಅಂದ ಹಾಗೆ ಈ ಹುಡುಗಿ ಹೇಗಿದ್ದಾಳೆ? ವಿಜಿ, ಆ ಡ್ಯಾಡ್, ಈ ಹುಡುಗಿ ಹೇಗಿದ್ದಾಳ? ಚೆನ್ನಾಗಿದ್ದಾಳೆ ಡ್ಯಾಡ್. ನಿನ್ಗೆ ಓಕೆನಾ ಡ್ಯಾಡ್? ಏನ್ ಡ್ಯಾಡ್, ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಯಾವತ್ತಾದ್ರೂ ನಿಮ್ಮ ವಿರುದ್ಧವಾಗಿ ನಡ್ಕೊಂಡಿದ್ದೀನಾ? ಯಾರು ಇವಳು, ಎಷ್ಟು ಚೆನ್ನಾಗಿದ್ದಾಳೆ? ಆಮೇಲೆ ಹೇಳ್ತೀನಿ, ಆತ್ರ ಪಡಬೇಡ. ಗೌಡ್ರೆ, ಈ ಹುಡುಗಿ ನನ್ನ ಮಗನಿಗೆ ತುಂಬಾ ಹಿಡಿಸಿದ್ದಾಳೆ. ಅದು ಅಲ್ಲದೆ ಅವನು ಯಾವತ್ತೂ ನನ್ನ ಮಾತು ಮೀರೋನಲ್ಲ.
ನೀನ್ ಆದಷ್ಟು ಬೇಗ ಮಾತು ಮುಂದುವರಿಸಿ ಮುಹೂರ್ತ ಫಿಕ್ಸ್ ಮಾಡಿ. ಅಂದ ಮೇಲೆ ಮದುವೆ ಆದಂಗೆ ವಾಲ್ಗ ಊದಿಸ್ಬಿಡ್ತೀನಿ, ಊಟ ಹಾಕಿಸ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಾಯ್ತು ನಮ್ ಭಾವ ರಾಜೀಗೌಡನ್ಗೆ? ನಾವಿಬ್ರು ಎಷ್ಟು ಚೆನ್ನಾಗಿತ್ತೋ, ಈ ಹಾಳಾದ ರಾಜಕೀಯ ನಮ್ಮಿಬ್ರು ಸಂಬಂಧನ ಮುರಿದ್ಬಿಡ್ತು. ದೇವ್ರೆ, ನೀನೇನಾದ್ರೂ ಒಂದು ದಾರಿ ತೋರಿಸು. ಪ್ರತಿದಿನ ಅವನು ನಾನು ಜೊತೆಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಅವನು ನನಗೆ ತಿನ್ಸುವ, ನಾನು ಅವನಿಗೆ ತಿನ್ಸುವೆ. ಎಷ್ಟು ಪ್ರೀತಿಯಿಂದ ಇತ್ತು, ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ. ನಾವಿಬ್ರು ಇದ್ದಿದ್ದು ನೋಡಿ ಭಾವ ಬಾಮೈದ ಅಂದ್ರೆ ರಾಮೇಗೌಡ ರಾಜೀಗೌಡ ಇದ್ದಂಗಿರ್ಬೇಕು ಅಂತ ಇಡೀ ಹಳ್ಳಿ ಹಳ್ಳಿನೇ ಮಾತಾಡೋದು. ನನ್ನ ತಂಗಿ ಅವನಿಗೆ, ಅವನ ತಂಗಿ ನನಗೆ ಕೊಟ್ಟು ನನ್ನ ಮಗ ಹುಟ್ಟಿದಾಗ ತನ್ನ ಮಗಳನ್ನೇ ಮಾಡ್ಕೋಬೇಕು ಅಂತ ಆವಾಗಲೇ ಹಠ ಹಿಡ್ದಿದ್ದ. ಈ ಸಂಭ್ರಮನೆಲ್ಲನೂ ತಾನೇ ಮಾಡಿ ಕೊನೆಗೆ ತಾನೇ ನಾಮಕರಣನೂ ಮಾಡ್ದ. ಈ ತೊಟ್ಟಲು ತುಂಬಾ ಸಂಭ್ರಮದಲ್ಲಿ ತನ್ನನ್ನ ತಾನೇ ಮರ್ತು ಹೋಗಿದ್ದ. ಅವನಿಗಿಷ್ಟವಾದ ಹೆಸರನ್ನ ಆಯ್ಕೆ ಮಾಡಿ ನಾಮಕರಣನೂ ಮಾಡ್ಬಿಟ್ಟ. ಬಾವಾ, ನನ್ನ ಮಗನಿಗೆ ನೀನೇ ಒಂದು ಒಳ್ಳೆ ಹೆಸರು ಮಾಡ್ಗು. ಒಳ್ಳೆ ಹೆಸರು? ಆಯ್ತು. ಬಾವಾ, ಏನ್ ಹೆಸರು ಮಾಡಿದೆ? ವಿಕ್ರಮ್. ವಾ, ಹೇಗಿದೆ ಹೆಸರು? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಶೂರಾ ಶೂರಾ ವಿಕ್ಕಿ. ಹಂಗಿದ್ದ ನಮ್ ಸಂಬಂಧ ಯಾರು ಕಣ್ಬಿತ್ತೋ ಏನೋ, ನುಚ್ಚು ನೂರಾಗೋಯ್ತು. ರೀ, ಇವತ್ತೇನಾಯ್ತು ಗೊತ್ತಾ? ರೀ, ಯಾಕ್ರಿ ಊಟ ಮಾಡದೆ ಹಾಗೆ ಕೂತಿದ್ದೀರಾ? ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡ್ರಿ. ರೀ ರೀ ರೀ, ಏನಾಯ್ತು? ಏನು ಇಲ್ಲ ಕಣೆ. ಯಾಕೋ ಇವತ್ತು ನನ್ಗೆ ಹಣದಲ್ಲಿ ನೆನಪಾಯ್ತು, ನಿಮ್ಮಣ್ಣ ಬ್ಯಾಂಕಿನ ಹಣನ ತಾನ್ ಕದ್ದು ನನ್ ಮೇಲೆ ಅಪತ್ತೆ ಹಾಕ್ಬಿಟ್ಟ. ಆದ್ರೂ ನಿಮ್ಮಣ್ಣ ಕೆಟ್ಟವನಲ್ಲ, ಅವನು ತುಂಬಾ ಒಳ್ಳೆಯವನು, ನನಗೆ ಚೆನ್ನಾಗಿ ಗೊತ್ತು. ಈ ಹಾಳಾದ ಅಧ್ಯಕ್ಷ ಸ್ಥಾನ ಪ್ರೀತಿ ಸಂಬಂಧಗಳನ್ನ ಬಲಿ ತಗೋತಾ ಇದೆ. ರಾಜಕೀಯದಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ. ಚಿಕ್ಕ ವಯಸ್ಸಲ್ಲಿ ಒಂದೇ ಸ್ಕೂಲಲ್ಲಿ ಓದಿ ಪಾಸ್ ಆಗ್ಬಿಡ್ತೇವೆ. ಒಂದೇ ಕಲ್ಯಾಣ ಮಂಟಪದಲ್ಲಿ ಮದುವೆನೂ ಮಾಡಿಕೊಂಡ್ವಿ. ಆದ್ರೆ ಚಿಕ್ಕ ವಿಷಯನ ತಗೊಂಡೋಗಿ ಸಂಬಂಧಗಳನ್ನ ನುಚ್ಚುನೂರು ಮಾಡ್ಬಿಟ್ಟ ಕಣ. ನಿಮ್ಮಣ್ಣ ಕರಳು ಕಿತ್ತು ಬರುತ್ತ ಕಣೆ. ನೀವ್ ಈ ರೀತಿ ಊಟ ಬಿಟ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ರೀ. ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ದಯವಿಟ್ಟು ನೀವು ಊಟ ಮಾಡ್ರಿ, ಊಟ ಮಾಡಿ. ನನ್ ಮಾತಾಡ ನನಗೆ. ಹಲೋ, ಹೇಳಮ್ಮ. ವಿಕಿ, ಹೇಗಿದೀಯ ಕಂದ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಯಾಕೆ ಒಂಥರ ಮಾತಾಡ್ತಿದ್ಯಾ? ಯಾಕಮ್ಮ, ನಿನ್ ವಾಯ್ಸ್ ಒಂಥರ ಇದೆ.
ಏನಾಯ್ತು ಹೇಳಮ್ಮ? ಅಮ್ಮ ಹೇಳಮ್ಮ ಏನಾಯ್ತು? ವಿಕಿ, ಈ ನಡುವೆ ನಿಮ್ಮಪ್ಪ ತುಂಬಾ ಯೋಚನೆ ಮಾಡ್ತಿದ್ದಾರೆ ಕಣ. ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನಾವೇ ಬೆಂಗಳೂರಿಗೆ ಬಂದು ಎಲ್ಲ ವಿಷಯ ಮಾತಾಡ್ತೀವಿ ಬಿಟ್ಟ. ಅಮ್ಮ ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದೆಯಾ? ಬಂದು ಮಾತಾಡ್ತೀವಿ ಅಂತ ಹೇಳದ್ನಲ್ಲ. ಅಮ್ಮ ಅಮ್ಮ ಯಾಕಮ್ಮ ಒಂಥರ ಇದ್ದಾಳೆ, ಏನಾಯ್ತು? ಹುಡುಗಿ ಸೂಪರು ಸೂಪರ್. ಬ್ಯೂಟಿಫುಲ್. ಇದರಲ್ಲಿ ನಿನಗೆ ಹುಡುಗಿ ಸೆಟ್ ಆಗಬೇಕು ಅಂದರೆ ಫಸ್ಟು ನೀನು ಚೇಂಜ್ ಆಗಬೇಕು, ಆಮೇಲೆ ನಿನ್ನ ಗೆಟಪ್ಪು ಚೇಂಜ್ ಆಗಬೇಕು. ಅದೇನು ಮಾಡಬೇಕು ಅಂತ ನೀವೇ ಹೇಳಿ. ಈಗ ಬೀಜ ನೆಟ್ಟು ನೀರಾಕಿ ಗಿಡ ಬೆಳೆಸಬೇಕು ಅಂದರೆ ಎಷ್ಟು ದಿನ ಬೇಕು? ಗಿಡ ಬೀಜ ನಂದಲ್ಲ, ಒಂದು ಕ್ವಾರ್ಟರ್ಲಿ ಎಷ್ಟು ಬೇಕು ಅಂದ್ರೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಏನಿಲ್ಲ, ಈಗ ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡಬೇಕು ಅಂದ್ರೆ ಟೈಮ್ ಬೇಕು. ಈಗ ಅಕ್ಕಿ ಅನ್ನ ಆಗಬೇಕು ಅಂದ್ರೆ ಟೈಮ್ ಬೇಕು. ದುಡ್ಡು ಮಾಡಬೇಕು ಅಂದ್ರೆ ಟೈಮ್ ಬೇಕು. ಎಣ್ಣೆ ಹೊಡಿಬೇಕು ಅಂದ್ರೆ ಟೈಮ್ ಬೇಕು. ಸ್ಟಾಪ್, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಹೇಳ್ತೀನಿ. ಮತ್ತೆ ಈ ಬುರುಡೆಲ್ ವಾಪಸ್ ಕೂದ್ಲು ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಖಂಡಿತ ಬರೋದಿಲ್ಲ, ಸುಮ್ನೆ ನನಗೆ ಅವಮಾನ ಮಾಡ್ಬೇಡಿ. ಅದಕ್ಕೂ ಟೈಮ್ ಬೇಕು. ಬರಲ್ಲ. ಬರುತ್ತೆ. ಬರಲ್ಲ. ಬಂದೇ ಬರುತ್ತೆ. ಬರಲ್ಲ. ಕಣ್ಣು ಮುಚ್ಚು. ಯಾಕೆ ಮುಚ್ಚು ಕಣ್ಣು? ಮೊದಲನೇ ಸರಿ ಬಂದಾಗ ಕುಡಿದು ಟೈಟ್ ಆಗ್ಬಿಟ್ಟ, ಎರಡನೇ ಸರಿ ಬಂದು ದುಡ್ಡು ಹೊಡ್ಕೊಳ್ಳೋದ, ಮೂರನೇ ಸರಿ ಏನು ಮೂರು ಎತ್ಕೊಂಡು ಹೋಗ್ಬಿಡ್ತಾನೋ ಏನೋ. ಈಗ ನೋಡು ಒಳ್ಳೆ ಮದುಮಗನ ತರ ಕಾಣಿಸ್ತಾ ಇದೆಯಾ? ನೀನು ನನ್ನ ಕಂಡೀಷನ್ಗೆ ಓಕೆ ಅಂದ್ರೆ ಆದಷ್ಟು ಬೇಗ ನಿನಗೆ ಅಕೌಂಟ್ ಓಪನ್ ಮಾಡಿಸ್ತೀನಿ. ಹೌದಾ? ನನಗೆ ಅಕೌಂಟ್ ಓಪನ್ ಮಾಡಕ್ ಬರ್ತಾವನೆ, ವರ್ಕೌಟ್ ಆಗ್ತಾ ಇದೆ. ಇದು ಕಣ ನಡೆದದ್ದು, ನಿಮ್ಮ ಮಾವ ಸಂಬಂಧ ಕಳ್ಕಂಡ. ನನ್ನ ಬ್ಯಾಂಕ್ ಅಧ್ಯಕ್ಷ ಆದ್ಮೇಲೆ ನನ್ನನ್ನೇ ಕಳ್ಳನ್ ಮಾಡ್ಬಿಟ್ಟ ಅವನು. ಅಷ್ಟೇನಾ ಅಪ್ಪ? ನೀವೇನು ಯೋಚನೆ ಮಾಡ್ಬೇಡಿ. ಹೇಗಿದ್ರು ನೆಕ್ಸ್ಟ್ ವೀಕ್ ನನ್ನ ಎಕ್ಸಾಮ್ ಮುಗಿತಾ ಇದೆ, ಮುಗಿದ ಕೂಡಲೇ ನಾನು ಊರಿಗೆ ಬರ್ತೀನಿ. ಬಂದು ಮಾತಾಡಿ ಎಲ್ಲ ಸರಿಪಡಿಸ್ತೀನಪ್ಪ, ಎಲ್ಲ ಸರಿಪಡಿಸ್ತೀನಿ. ಅಮ್ಮ ಓಕೆನಾ? ಆಯ್ತು ಕಂದ. ಬಾ ಇಲ್ಲಿ ಅಪ್ಪ, ಬನ್ನಿ ಇಲ್ಲಿ ಬಾಪ್ಪ. ನಾನು ಇದ್ದೀನಲ್ಲ, ಯಾಕೆ ಯೋಚನೆ ಮಾಡ್ತೀರ? ಅಡ್ಡ ಎಂತಿದ್ದೀರಾ? ಏನು ಹಲೋ ಹಲೋ ಹಲೋ? ಹಾ ಹೇಳಿ. ನೀವು ಇದ್ಯಾನಾ? ಹೌದು. ಏನಿಲ್ಲ, ನಿಮ್ಗೆ ವಿಕ್ಕಿ ಏನಾದ್ರು ಗೊತ್ತಾ? ಹಾ. ಅವ್ರ ತಲೆಗೆ ತುಂಬಾ ಏಟಾಗಿದೆ.
ಹೇಗಾಯ್ತು? ಗೊತ್ತಿಲ್ಲ ಮೇಡಮ್ ಅವರೇ, ವಿಜಯ ಆಸ್ಪತ್ರೆ ಸೇರ್ಸಿದೀವಿ, ಬೇಗ ಬಂದ್ಬಿಡಿ. ಸರಿ, ನಾನು ಇವಾಗಲೇ ಬರ್ತೀನಿ. ವಿಕ್ಕಿ ಅನ್ನ ಅವ್ರನ್ನ ಅಡ್ಮಿಟ್ ಮಾಡಿದಾರಲ್ಲ, ಯಾವ ವಾರ್ಡಲ್ಲಿ ಇದ್ದಾರೆ? ಥರ್ಡ್ ಫ್ಲೋರಲ್ಲಿ. ಓಕೆ, ಥ್ಯಾಂಕ್ ಯು. ಏನಿಲ್ಲ, ಜಸ್ಟ್ ಒಂದು ಸ್ಮಾಲ್ ಆಕ್ಸಿಡೆಂಟ್ ಅಷ್ಟೇ. ಇಲ್ಲ, ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದೆಯಾ? ನಿಜ, ಒಂದು ಸ್ಮಾಲ್ ಆಕ್ಸಿಡೆಂಟ್. ಹಾಗಾದ್ರೆ ಪ್ರಾಮಿಸ್ ಮಾಡಿ ಹೇಳು, ನೀನೇನು ಈ ಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗ್ತಿಲ್ಲ ವಿಕ್ಕಿ. ಏನಾಯ್ತು ಅಂದರೆ, ರೋಡಲ್ಲಿ ಬರ್ತಾ ಇದ್ದೆ, ಯಾರೋ ಮೂರು ಜನ ನಾನು ನಿಲ್ಲಿಸಿ ತಿರುಗಿ ನೋಡೋ ಅಷ್ಟರಲ್ಲಿ ತಲೆಗೊಡ್ಬಿಟ್ಟು. ಏನಿಲ್ಲ, ಜಸ್ಟ್ 3 ಡೇಸ್ ಅಷ್ಟೆ, ಸರಿ ಹೋಗುತ್ತೆ. ಹ್ಯಾಪಿ? 3 ಡೇಸ್ ನಾನೇ ನಿನ್ನ ನೋಡ್ಕೊತೀನಿ, ಓಕೆನಾ? ಸರಿ, ಆಯ್ತು. ಇವಾಗ ಹೇಗಿದೆ ನೋವು? ಪರವಾಗಿಲ್ಲ, ಸ್ವಲ್ಪ ನೋವು ಕಮ್ಮಿ ಆಗಿದೆ. ರಾತ್ರಿ ನಿದ್ದೆ ಬಂತ? ಹ್ಮ್. ನೀನು? ಹಾ, ಬಂತು. ಟೀ ತಂದಿದ್ದೀನಿ, ಕೊಡ್ಲಾ? ಬೇಡ. ಇಲ್ಲ, ಬಿಸಿಬಿಸಿಯಾಗಿದೆ. ಕೊಡು. ನೀನು? ಇಲ್ಲ ಇಲ್ಲ, ನೀ ತಗೋ. ಪರವಾಗಿಲ್ಲ, ಕುಡಿ ನೀನು. ಸರ್, ಇಲ್ಲ, ನೀ ಕುಡಿ.
ಇದು ಇಷ್ಟೊತ್ತಾಗೋಯ್ತು, ಇನ್ನೂ ಕಾಣಿಸ್ಲಿಲ್ವಲ್ಲ ಅವನು. ಏನು ಬರ್ತಾನೋ ಇಲ್ವೋ? ಬಂದೇ ಬರ್ತಾರೆ, ಬರ್ತಾರೆ ಬಸ್. ಏನಾಯ್ತು? ಬರ್ತಾರೆ, ಇರಿ ಬಸ್, ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಬಸ್ ಬಂದ್ಬಿಟ್ರು. ನೋಡಪ್ಪ, ಇದು ನಿನಗೆ ಕೊನೆ ಪರೀಕ್ಷೆ, ಇದರಲ್ಲಿ ನೀನು ಪಾಸ್ ಆದ್ರೆ ನಿನಗೆ ಅಕೌಂಟ್ ಓಪನ್ ಮಾಡಿಸ್ತೀನಿ. ಆಗ್ಬೋದಾ? ಕ್ವಶನ್ ನಂಬರ್ 1, ಈ ಬಾರು ಯಾರ್ದು? ನಂದು. ಅಲ್ಲ ನಂದು. ಒಪ್ಪಳಿ ಬಸ್. ನಂದು. ಅಲ್ಲ ನಂದು. ನಂದು. ಏ ನೀನ್ ಫೇಲ್ ಆದೆ, ನಾನು ಬರ್ತೀನಿ. ಒಪ್ಪಳಿ ಬಸ್. ಆಯ್ತಾಯ್ತು. ಒಪ್ಪಳಿ ನಿಮ್ದೆ. ಕ್ವಶನ್ ನಂಬರ್ 2, ಮದ್ವೆ ಎಲ್ಲಿ ನಡೆಯುತ್ತೆ ಅಂತ ನೀನ್ ಕೇಳಬಾರ್ದು. ಯಾಕೆ? ಅಯ್ಯ ನೋಡಿ, ಹೋಗ್ತೀನಿ. ಆಯ್ತಾಯ್ತು, ಕೇಳೋದಿಲ್ಲ, ಕೇಳೋದಿಲ್ಲ. ಕ್ವಶನ್ ನಂಬರ್ 3, ನಾನು ತೋರಿಸಿದ ಹುಡುಗಿನೇ ನೀನು ಮದುವೆ ಮಾಡ್ಕೋಬೇಕು, ಓಕೆನಾ? ಮೊದಲು ಹುಡುಗಿನ ತೋರಿಸಿ, ಆಮೇಲೆ ಹೇಳ್ತೀನಿ. ಅಯ್ಯ ಇದಾಗೋದಿಲ್ಲ ಬಿಡಪ್ಪ, ನಾನು ಹೋಗ್ತೀನಿ. ಆಯ್ತಾಯ್ತು, ನೀವು ತೋರಿಸಿದ ಹುಡುಗಿನ ಕಣ್ಣು ಮುಚ್ಕೊಂಡು ತಾಳಿ. ವೆರಿ ಗುಡ್, ವೆರಿ ಗುಡ್. ನೀನ್ ಗೆದ್ದೆ ಕಣಪ್ಪ. ಒಂದು ಸತ್ಯ ಹೇಳ್ತೀನಿ ಕೇಳು. ಏನು? ನಿನ್ನ ಕ್ಯಾರೆಕ್ಟರ್ನ ಮೆಚ್ಚಿ ನನ್ನ ಮಗಳನ್ನ ನೀನು ಕೊಟ್ಟು ಮದ್ವೆ ಮಾಡ್ತಾ ಇದ್ದೀನಿ, ಓಕೆನಾ? ಹೂವನಿ ಬಸ್. ಓಕೆ ಓಕೆ. ನೀನೇ ನನ್ನ ಅಳಿಯ. ಆಮೇಲೆ ನೋಡು ನನ್ನ ಮಗಳ ಫೋಟೋ ನೋಡು, ಚೆನ್ನಾಗಿ ನೋಡು. ಹೇಗಿದ್ದಾಳೆ? ಅಯ್ಯೋ 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 ಅಯ್ಯೋ, ಸೂಪರ್ ಅಲ್ಲೋ, ಚಿನ್ನದ ಗೊಂಬೆ ಇದ್ದಂಗಿದ್ದಾಳೆ. ಆದ್ರೆ ಒಂದು ಕಂಡೀಷನ್, ನೀನ್ ಯಾವತ್ತು ನನ್ನ ಮಗಳ ಜೊತೆ ಡಿಸ್ಕಷನ್ ಮಾಡಬಾರ್ದು. ಆಮೇಲೆ ಯಾವತ್ತು ಕೂಡ ನಿನ್ನ ಬಾಂಡ್ಲಿ ತಲೆನ ತೋರಿಸ್ಲೇಬಾರ್ದು. ನೀವೇ ಮಾವ. ನನಗೆ ಅಕೌಂಟ್ ಓಪನ್ ಮಾಡಕ್ ಬರ್ತಾ ಇದ್ಯಾ? ಹೇಯ್, ಇವಳು ನನ್ ಫಿಯಾನ್ಸೆ, ಇವಳ ಜೊತೆ ಸುತ್ತಾಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡ್ಬೇಡ. ಬಾ ಡಾರ್ಲಿಂಗ್, ನನ್ ಕರಲ್ ಹೋಗೋಣ. ನನಗೆ ಇಷ್ಟ ಇಲ್ದೆ ನಿನ್ ಫಿಯಾನ್ಸೆ ಹೇಗೋ ಆಗ್ತೀನಿ, ಬಿಡೋ ಕೈ. Thank you.
ಸ್ವಲ್ಪ ಗಾಡಿ ನಿಲ್ಸು. ಯಾಕೆ? ಹೇಳ್ತೀನಿ ನಿಲ್ಸು. ಹ್ಮ್ ಸರಿ. ಬಿಕ್ಕಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಅಷ್ಟು ಇಂಪಾರ್ಟೆಂಟ್ ವಿಷಯನಾ? ಹೌದು, ಮೊನ್ನೆ ಅಷ್ಟೇ ಎಕ್ಸಾಮ್ ಮುಗಿತಲ್ಲ, ಅಪ್ಪ ಫೋನ್ ಮಾಡಿದ್ರು ಊರಿಗೆ ಬಾ ಅಂತ ಹೇಳ್ತಾ ಇದ್ದಾರೆ. ನಿನಗಿಂತ ಮುಂಚೆ ನಾನು ಊರಿಗೆ ಹೋಗ್ಬೇಕು. ಯಾಕೆ? ಅಪ್ಪ ಅಮ್ಮ ಮೊನ್ನೆ ನಾನು ಮೀಟ್ ಮಾಡಕ್ ಬಂದಿದ್ರು, ಊರಲ್ಲೇನೋ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ. ಸೊ ನಾನು ಅಲ್ಲಿ ಹೋಗ್ಲೇಬೇಕು. ಇಂಥ ಟೈಮಲ್ಲಿ ನಾನು ಅಲ್ಲಿ ಹೋದ್ರೆ ಅವ್ರಿಗೂ ಒಂದು ಸಪೋರ್ಟ್ ಆಗಿರುತ್ತೆ. ಓ ಹೌದಾ, ಹಾಗಾದ್ರೆ ನಾವಿಬ್ರು ಮೀಟ್ ಮಾಡೋದಕ್ಕೆ ಆಗೋದಿಲ್ವಾ? ಇವಾಗ ಅದೆಲ್ಲ ಬೇಡ. ಆಹಾ ಜಹಾಂಗೀರು, ಎಷ್ಟು ರೌಂಡ್ ರೌಂಡ್ ಆಗಿದೆ ಅಲ್ಲ ಈ ರೌಂಡಿನ ಮಧ್ಯೆ ನನ್ನ ರಾಣಿ ಬಳ್ಳಿ ಹೆಂಗೆ ಬಳಕು ತಲ್ಲಿ, ಮಳ್ಳಿ ಹೆಂಗೆ ಕುಲುಕು ತಲ್ಲಿ, ಬಂದ್ಲು ನನ್ನ ರಾಣಿ ಬಂದಳು. ಲೇ, ಏನೇ ಬರಿಗೈಯಲ್ಲಿ ಬಂದಿದ್ಯಾ? ಮೊದಲನೇ ರಾತ್ರಿ ಅಂದ್ರೆ ಚೆಂಬಿನ್ ತುಂಬಾ ಹಾಲು ತಗೊಂಡ್ಬರ್ತಾರೆ, ಅದು ಬೇಡ. ಒಂದ್ ಲೋಟ ಹಾಲು ತಂದಿಲ್ವಲ್ಲ ನೀನು? ತರ್ಬೇಕು ಅಂತಾನೆ ಅನ್ಕೊಂಡಿದ್ದೆ ರೀ, ಆದ್ರೆ ನಮ್ಮಪ್ಪ ಅಳಿಯಂದ್ರು ಕಾಯ್ತಾ ಇರ್ತಾರೆ, ಬೇಗ ಹೋಗು ಅಂತ ಹೇಳಿದ್ರು, ಬಂದ್ಬಿಟ್ಟೆ. ನಿಮ್ಮ ಅಪ್ಪನ ಹೇಳ್ತ ಲೇ, ಮದುವೆ ಮನೆಯಲ್ಲಿ ಉಳಿದಿರೋ ಸ್ವೀಟೇ ಇಟ್ಟಿದ್ದಾನೆ, ಇನ್ನ ಹಾಲೆಲ್ಲಿ ಖರ್ಚಾಗುತ್ತೋ ಅಂತ ನಿನ್ ಹಂಗೆ ಕಳಿಸಿದಾನೆ. ನನ್ನ ಕೈ ಸಿಗ್ಬೇಕು, ಹಾಳಾಗೋಗ್ಲಿ ಬಿಡು. ಚಿನ್ನ ಚಿನ್ನ ಚಿನ್ನದ ಮಲ್ಲಿಗೆ ಹೂವೆ, ಆ ರಸಗುಲ್ಲ. ಚಿನ್ನ ನಿನಗೋಸ್ಕರ ಮೈಸೂರ್ ಪಾಕು. ಇದು ನಮ್ಮಪ್ಪ ಬಾಡಿಗೆ ತಂದಿರೋದು, ನಾಳೆ ಆರ್ಡರ್ ಕೊಟ್ಟಿದ್ದಾರಲ್ಲ ಅವ್ರು ಕೊಡ್ಬೇಕು. ಇದು ಬೇಡ. ಜಾಂಗೀ, ಇದು ಆರ್ಡರ್ ಕೊಟ್ಟಿರೋದು, ಕೊಡ್ಬೇಕು ನಾಳೆ. ಇದು ಬಾಡಿಗೆನಾ? ಹೌದು, ಮೈ ಮೇಲಿರೋ ಒಡವೆ ಅದು ಒರಿಜಿನಲ್ಲ, ಡೂಪ್ಲಿಕೇಟಾ? ರೀ, ಹೆಣ್ಮಕ್ಳು ಮೈ ಮೇಲೆ ಒಡವೆಗಳು ತುಂಬಾ ಹಾಕೋಬೇಕಲ್ವಾ, ಅದಕ್ಕೆ ಶಾಂತಮ್ಮನ ಹತ್ರ ಈಸ್ಕೊಂಡಿದ್ದು. ಸೀರೆ ಸೀರೆ ಎದುರುಗಡೆ ಮನೆ ಅನ್ಸು ಎಂಬುದು ರೀ. ಹೌದಾ, ಹೋಗ್ಲಿ. ನೀನು ಒರಿಜಿನಲ್ ಅಥವಾ ನೀನು ಡೂಪ್ಲಿಕೇಟಾ? ರೀ, ನಾನ್ ಒರಿಜಿನಲ್. ಎಲ್ಲ ಸರಿ, ನಿಮ್ಮ ಅಪ್ಪ ಛತ್ರದಲ್ಲಿ ಮದುವೆ ಮಾಡ್ಕೊಟ್ನಲ್ಲ, ಆ ಛತ್ರಕ್ಕೆ ಬಾಡಿಗೆ ಕೊಟ್ಟಿದಾನ ಇಲ್ಲ ಅದು ಗೊತ್ತಿಲ್ವಾ ನಿಮ್ಗೆ? ಏನು, ಬೇರೆಯವ್ರ ಮದ್ವೆ ನಡೀತಾ ಇತ್ತಾ, ಅದೇ ಮುಹೂರ್ತದಲ್ಲಿ ನಮ್ದು ಮುಗಿಸ್ಬಿಟ್ರು. ಅಯ್ಯೋ, ನಿಮ್ ಅಪ್ಪನ್ ತಂದು ಅಯ್ಯಯ್ಯೋ, ಎಂತ ಮದುವೆ ಮಾಡ್ಕೊಂಡೆ ಬಾಡಿನ. ಅಯ್ಯೋ, ನಮ್ಮಪ್ಪ ಇಂತ ಬಾಡಿನ ಕಟ್ಬಿಟ್ಟು ನನ್ ಜೀವನನೇ ಹಾಳ್ ಮಾಡ್ಬಿಟ್ರಲ್ಲ. ಯಾಕೆ ಬಡ್ಕೋತಿಯಾ? ಬಾಣ್ಲಿ ಆದ್ರೆ ಏನಂತೆ, ವರ್ಷಕ್ಕೆ ಒಂದೊಂದ್ರ ಹಾಗೆ ನೀನು ಮಡ್ಲು ತುಂಬ್ತಾ ಇರ್ತೀನಿ ಕಡೆ. ವಿದ್ಯಾ, ವಿದ್ಯಾ. ಹೇ ವಿಕ್ಕಿ, ನೀನೇನ್ ಇಲ್ಲಿ? ನಂದು ಇದೇ ಊರು. ಹೌದಾ? ಇಲ್ಲಿ ತುಂಬಾ ಗಲಾಟೆ ಇದೆ, ಬಾ ಮಾತಾಡ. ಸರಿ. ಆ ಜಾತ್ರೆ ಗಲಾಟೆಲಿ ಏನೂ ಮಾತಾಡಕ್ಕಾಗಿಲ್ಲ. ಈಗ ಹೇಳು, ಏನ್ ಇಷ್ಟು ದೂರ ಬಂದಿದ್ಯಾ? ದೂರನ, ಇಲ್ಲೇ ಇರೋ ನಮ್ಮೂರು ಹತ್ರ, ಒಂದೇ ಕಿಲೋಮೀಟರ್. ಒಂದೇ ಕಿಲೋಮೀಟರ್? ಯಾವ ಊರು? ಬೊಪ್ಪನಳ್ಳಿ.
ಬೊಪ್ನಳ್ಳಿ, ನಿನ್ನೆಲ್ಲೂ ಒಂದ್ಸಲಿ ನೋಡೇ ಇಲ್ಲ. ಅದು ನಾನು ಚಿಕ್ಕೋಳಿರ್ಬೇಕಾದ್ರೆ ಚಿಕ್ಕಮ್ಮ ಮನೆಗೆ ಬಿಟ್ರು. ಕಾಲೇಜ್ ಬಂದ್ಮೇಲೆ ಸಿಟಿಲಿ ನನಗೆ ಅಂತ ಮನೆ ಪರ್ಚೇಸ್ ಮಾಡಿದ್ರು, ಜೊತೆಗೆ ಅಡುಗೆಯವ್ರನ್ನೂ ಇಟ್ಟರು. ರಜಾ ಬಂದಾಗ ಅವಾಗವಾಗ ಊರಿಗೆ ಹೋಗ್ತಾ ಇದ್ದೆ. ಅಮ್ಮನ ಜೊತೆ ಬರೀ ಫೋನಲ್ಲೇ ಮಾತಾಡ್ತಾ ಇದ್ದೆ. ಕೆಲವೊಮ್ಮೆ ಅವರೇ ಬಂದು ನನ್ನ ನೋಡ್ಕೊಂಡು ಹೋಗೋರು. ಅಂದರೆ ನಿಮ್ಮ ತಂದೆ ಹೆಸರೇನು? ರಾಜೀವ್ ಗೌಡ್ರು, ಊರಿಗೆ ಫೇಮಸ್ಸು. ರಾಜೀವ್ ಗೌಡ್ರ? ಹಾಂ. ಹಾಗಾದರೆ ನಿನ್ನ ಮತ್ತೆ ಮಗಳು ವಿದ್ಯಾ? ಮಾವನ ಮಗ ವಿಕ್ರಮ್. ವಿಕ್ಕಿ, ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಚಿಕ್ಕೋಳಾಗಿದ್ದಾಗ ನನ್ನ ಕಾಲಕ್ಕೆ ತುಂಬ ಪೆಟ್ಟಾಗಿತ್ತು, ತುಂಬ ನೋವುತ್ತಿತ್ತು, ನಡೆಯಕ್ಕೂ ಆಗ್ತಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ನೀನು ಕರ್ಕೊಂಡು ಹೋಗಿ ನೀನೇ ನನ್ನನ್ನು ಕೂಸುಮರಿ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿಸ್ದೆ. ಆ ದಿನ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಕಣೋ. ತುಂಬ ಸಂತೋಷಪಟ್ಟೆ ನಾನು. ಆಟಾಡ್ತಿರ್ಬೇಕಾದ್ರೆ ನೀನು ಗೇಟ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ತೋರಿಸ್ತಾ ಇದ್ದೆ, ಅಲ್ಲೇನೂ ಕಾಣಿಸ್ತಿರಲಿಲ್ಲ. ನಾನು ಸುಮ್ಮನೆ ನೋಡ್ತಾ ಇದ್ದೆ. ಅದಾದ ಮೇಲೆ ನಾವಿಬ್ಬರು ಬಾಲ್ನಲ್ಲಿ ಆಟಾಡ್ತಾ ಇದ್ವಿ. ಇಷ್ಟು ಚೆನ್ನಾಗಿತ್ತು ಆ ಹಳೆ ನೆನಪುಗಳು. ಆಮೇಲೆ ಆಟಾಡ್ ಸುಸ್ತಾದಾಗ ನಮ್ಮದೇ ಅಂತ ಒಂದು ಕಟ್ಟೆ ಇತ್ತು, ನೆನಪಿದ್ಯಾ? ಅಲ್ಲಿ ಹೋಗಿ ನಾವು ಕೂರ್ತಾ ಇದ್ವಿ. ಅಲ್ಲಿ ನೀನು ನನಗೆ ತಿನ್ನಿಸ್ತಾ ಇದ್ದೆ, ನಾನು ನಿನಗೆ ತಿನ್ನಿಸ್ತಾ ಇದ್ದೆ. ಗೌಡ್ರೆ, ಹೇಳಿ ಸರ್. ಪೇಪರ್ ನಲ್ಲಿ ನಿಮ್ಮ ವಿಷಯ ಬಂದ್ಬಿಟ್ಟಿದೆ. ನಾನು ಬೇಡ ಬೇಡ ಅಂದ್ರೆ ಅವ್ರು ಹಾಕ್ಬಿಟ್ಟಿದಾರೆ ಸರ್. ಏ, ನೀವು ನೋಡ್ಕೋಬೇಕು ತಾನೆ ಅದನ್ನೆಲ್ಲ, ಸುಮ್ ಸುಮ್ಮನೆ ಹಾಕ್ಸ್ಬಿಟ್ರೆ ಹೆಂಗೆ? ಏನ್ ಆಗಲ್ಲ ಗೌಡ್ರೆ, ನೀವ್ ಇದಿರಲ್ಲ ನೋಡ್ಕೋತೀರಾ? ಅಯ್ಯೋ, ನಾವಿದೀವಿ ಅಂತ ಬಾವಿಗೆ ಬೀಳಕಾಯ್ತದನ್ರಿ? ಹಂಗೆಲ್ಲ ಮಾಡ್ಬೇಡಿ ಗೌಡ್ರೆ, ದಯವಿಟ್ಟು. ಆಯ್ತು ಗೌಡ್ರೆ. ಸರಿನಾ? ಸರಿ ಗೌಡ್ರೆ. ಆಯ್ತು. ಅಮ್ಮ, ವಿಕ್ಕಿ, ಏನೋ ಮಗನೆ, ಇಷ್ಟು ಖುಷಿಯಾಗಿದೆಯಲ್ಲೋ? ಏನೋ ವಿಕ್ಕಿ, ಇಷ್ಟೊಂದು ಖುಷಿಯಾಗಿದೆಯಾ? ನಿನ್ನೆ ಜಾತ್ರೆಲಿ ಏನಾಯ್ತು ಗೊತ್ತಾ? ಏನಾಯ್ತಪ್ಪ? ನನ್ ಜೊತೆ ಕಾಲೇಜಲ್ಲಿ ಓದ್ತಿರೋ ಹುಡುಗಿ ಸಿಕ್ಕಿದ್ಲು. ಅವಳು ಇದೇ ಊರವಳು. ಅವಳ ಹೆಸರು ವಿದ್ಯಾ ಅಂತ. ಇನ್ನೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ? ಏನಪ್ಪ ಅಂತ ಶಾಕಿಂಗ್ ನ್ಯೂಸ್? ಅವಳು ನಮ್ಮ ಮಾವನ ಮಗಳು. ಅವ್ರು ಯಾರು ಗೊತ್ತೇನಮ್ಮ? ಅದೇ ನಿಮ್ಮ ಅಣ್ಣ ರಾಜೀವ್ ಗೌಡ್ರು, ನಮ್ಮ ಮಾವ. ಅಮ್ಮ, ನಾವಿಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ವಿಕಿ, ನಿಲ್ಸು ನಿಲ್ಸಪ್ಪ, ಜಾಸ್ತಿ ಏನು ಹೇಳ್ಬೇಡ ನೋಡು. ನೀನು ಅವಳನ್ನ ಮರ್ತು ಬಿಡು, ಇನ್ ಮುಂದೆ ಅವಳ ಜೊತೆ ಸೇರ್ಬೇಡ. ಹೌದಪ್ಪ. ಅಮ್ಮ, ನನ್ ಮದ್ವೆ ಅಂತ ಆದ್ರೆ ನಮ್ಮ ಮಾವನ ಮಗಳ ಜೊತೆ ಅಲ್ಲ, ನಂಗೆ ಅವಳು ಬೇಕೇ ಬೇಕು. ನಾನು ಈ ವಿಷಯ ಮಾವನ ಹತ್ರ ಮಾತಾಡ್ತೀನಿ. ವಿಕ್ಕಿ, ನನ್ ಮಾತು ಕೇಳು ನೋಡು, ಅಮ್ಮ ಏನ್ ಹೇಳ್ತಾಳೆ ಅಂತ ಕೇಳ ಫಸ್ಟ್. ಇದೊಂದು ವಿಷಯದಲ್ಲಿ ಮಾತ್ರ ನನ್ನ ಯಾರು ತಡೆಯಕ್ಕಾಗಲ್ಲ. ವಿಕ್ಕಿ, ನನ್ ಮಾತು ಕೇಳ. ಅತ್ತೆ, ಮಾವ. ಈಗ ಬಂದಿಯ ವಿಕ್ಕಿ? ಏಯ್, ಯಾಕೋ ಬಂದೆ? ಹೇಳಿರ್ಲಿಲ್ಲ ನಿಮ್ ಮನೆಯವ್ರು ಯಾರು ಈ ಕಡೆ ಬರಬಾರ್ದು ಅಂತ? ಹೋಗ ಆಚೆಗೆ. ಅದ್ ಯಾಕೆ ದ್ವೇಷ ಮಾಡ್ತೀರಾ ಮಕ್ಕಳ ಮೇಲೆ? ಅಪರೂಪಕ್ಕೆ ಬಂದಿದ್ದಾನೆ. ಏಯ್, ಈ ರೀತಿ ಇವನ್ನ ಆಧರಿಸಿ ಮಾತಾಡಿಸ್ತಿದ್ರೆ ನಿನ್ನೂ ಆಚೆ ಕಳಿಸ್ಬಿಡ್ತೀನಿ. ಕಳ್ಸಿ ಆಚೆಗೆ ಅವನ. ಹೋಗ್ತೀನ್ರಿ, ಕಿರ್ಚ್ಬೇಡಿ, ಆರೋಗ್ಯ ಕೊಳ್ಳೇದಲ್ಲ, ನಿಮ್ಗೊಂದ್ ಮಾತು ಹೇಳ್ಬಿಟ್ಟೋಣ ಅಂತ ಬಂದಿದ್ದೀನಿ. ಅದೇನ್ ಹೇಳ್ಬೇಕು ಅಂತ ಇದ್ಯಪ್ಪ? ವಿದ್ಯುತ್ ನನಗೆ ಕೊಡಲ್ಲ ಅಂದ್ರಂತೆ, ಅದ್ ಹೆಂಗ್ರಿ ಕೊಡಲ್ಲ?
ಚಿಕ್ಕ ವಯಸ್ಸಲ್ಲಿ ಅಪ್ಪಂಗ್ ಮಾತ್ ಕೊಟ್ಟಿದ್ದೀರಾ? ಅದಾಗ ಈಗ ನನ್ನ ಮಗಳು ಬೇರೆ ಮನೆ ಸೊಸೆ ಆಗೋಳು. ಅದ್ ನಿಮ್ ಭ್ರಮೆ, ಅದೇನೇ ಆಗ್ಲಿ ವಿದ್ಯುಂ ತಾಳಿ ಕಟ್ಟದ್ ನಾನೇ. ಅದೇನ್ ಮಾಡ್ಕೊಂತೀರಾ ಮಾಡ್ಕೊಳ್ರಿ, ಬರ್ತೀನಿ. ಬರಲ್ಲ ನಿಮ್ ಮುನ್ನೆ ಬರೋ ಹಾಗೆ ಮಾಡ್ತೀನಿ. ಸರ್ ನಮಸ್ಕಾರ ಸರ್. ಹೇಳಿ ಕೊಡ್ರೆ. ನಾನು ರಾಜೀವ್ ಕೂಡ ಮಾತಾಡ್ತಿರೋದು. ಗೊತ್ತಾಯ್ತು ಹೇಳ್ರಿ. ಸರ್ ನಾಳೆ ಬರ್ತೀನಿ ಸರ್. ಆಯ್ತು ಆಯ್ತು, ಆರಾಮ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅಲ್ಲೇ ಬಂದು ಮಾತಾಡ್ತೀನಿ ಸರ್. ಓಕೆ ಓಕೆ, ವೆಲ್ಕಮ್, ಬಾಯ್. ನಾನು ನೀನು ಜೋಡಿ ಜೀವನ ಎತ್ತಿನ ಗಾಡಿ, ನಾನು ನೀನು ಜೋಡಿ ಜೀವನ ಎತ್ತಿನ ಗಾಡಿ. ಲೇ ಎಲ್ಲಿದೀಯ ಎತ್ತಿನ ಗಾಡಿ? ಬರೀ ಚಕ್ರನೇ ಇದೆಯಲ್ಲ, ಇದು ಒರಿಜಿನಲ್ ಡೂಪ್ಲಿಕೇಟ್? ಇದು ಪಾರ್ಕು, ಪಾರ್ಕಲ್ಲೆಲ್ಲ ಡೂಪ್ಲಿಕೇಟ್ ಇರುತ್ತೆ. ರೀ ನಾನ್ ನಿಮ್ಮನ್ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಪುಣ್ಯ ಮಾಡಿದೆ ರೀ. ಯಾಕ ಹಾಗಂತೀಯ ಸ್ವೀಟಿ? ನಿಮ್ ಬಾಡಿ ತಲೆ ನೋಡಿ ನಾನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೂ ನೀವು ತುಂಬಾ ರಸಿಕ ಕಣ್ರಿ. ಚಿನ್ನ ಇದು ಸುಮ್ ಸುಮ್ನೆ ಖಾಲಿ ಆಗಿಲ್ಲ, ರಸಿಕತನ ತುಂಬಿ ತುಳುಕಿ ಖಾಲಿ ಆಗೋಗ್ಬಿಟ್ಟಿದೆ. ಅಂದ್ರೆ ನಿಮ್ ಮಾತಿನ ಅರ್ಥ? ಓ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಚಿನ್ನ ಈಗ ನಾವು ಬಂದಿರೋದು ಹನಿಮೂನಿಗಲ್ವಾ, ಅದನ್ ಮೊದಲು ಮುಗಿಸೋಣ. ನಿಮ್ ಸ್ಪೀಡ್ ನೋಡ್ತಾ ಇದ್ರೆ ನಂಗ್ ಯಾಕೋ ಭಯ ಆಗ್ತಾ ಇದೆ. ಯಾಕೆ ಭಯ ಆಗುತ್ತೆ? ನಾವ್ ಮನೆಗೆ ಹೋಗೋದ್ರೊಳಗಡೆ ಒಂದ್ ಮಗುನ ಕೈ ಒಂದೇನೆ ಅವಳಿ ಜವಳಿ. ಶಂಕರಣ್ಣ, ಶಂಕರಣ್ಣ ನಮ್ ಮನೆಯವ್ರ ಹತ್ರ ಮಾತಾಡ್ದೆ. ಅಳ್ಬೇಡ ಪುಟ್ಟ, ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿನ್ ಕೈ ಯಾರು ಹಿಡಿಬೇಕು ಅಂತ ಆ ದೇವ್ರು ಬರ್ದಿದಾನೋ ಅದು ಹಾಗೆ ಆಗೋದು, ಏನು ಮಾಡಕ್ಕಾಗಲ್ಲ. ನೀನಾದ್ರೂ ಅಪ್ಪಂಗೆ ಹೇಳ್ಬೋದಾಗಿತ್ತಲ್ಲ. ನಿಮಗೂ ನಾ ಬೇಡವಾದ್ನ ನಂಗೆ ಗೊತ್ತು. ಅದಕ್ಕೆ ಅಪ್ಪ ಗೊತ್ತು ಮಾಡಿದ ಹುಡುಗ ನಾವು ಒಪ್ಕೊಂಡಿದ್ದು. ಅವನು ಪೊರ್ಕಿ, ಅವನು ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತ ನಿಂಗೆ ಗೊತ್ತಾ? ಮದ್ವೆ ಆಗಕ್ಕಿಂತ ಸಾಯೋದೇ ಒಳ್ಳೇದು. ಹಾಗೆಲ್ಲ ಮಾತಾಡ್ಬೇಡಮ್ಮ, ಹೆತ್ತ ತಾಯಿ ಕರಳ ಸಂಕಟ ನಿನ್ಗೇನ್ ಗೊತ್ತಮ್ಮ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ, ಆ ನಂಬಿಕೆ ನನಗಿದೆ. ಏನ್ ಒಳ್ಳೇದ್ ಮಾಡ್ತಾನೋ ನನಗ್ ನಂಬಿಕೆ ಇಲ್ಲ. ಎಂಗೇಜ್ಮೆಂಟ್ ಆದ್ಮೇಲೆ ಏನಮ್ಮ ಇದೆ? ಅಪ್ಪ ಮದ್ವೆನು ಮಾಡಿ ಮುಗಿಸ್ಬಿಡ್ತಾನೆ, ನೀನು ಎರಡು ತೊಟ್ಟು ಕಣ್ಣೀರ್ ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತೀಯ. ಲೈಫ್ ಲಾಂಗ್ ಕಷ್ಟಪಡೋಳ್ ನಾನು. ಏನೂ ಆಗಲ್ಲ, ಒಳ್ಳೆಯವ್ರಿಗೆ ಆ ದೇವ್ರು ಕಾಪಾಡ್ತಾನಮ್ಮ. ವಿದ್ಯಾ ಬಾ, ಎದ್ದೇಳು, ಯಾರಿಗೂ ಹೆದರಬೇಕಾಗಿಲ್ಲ. ದಾಂಡಿಗೆ ನನ್ನ ಮಕ್ಕಳ
ಥೂ ನಿಮ್ ಜನ್ಮಕ್ಕೆ, ಹಂದಿ ತರ ತಿಂದು ಕೊಬ್ಬಿದ್ದೀರಾ, ಆದ್ರೂ ಅವ್ನು ಹಿಡಿಯಕ್ಕಾಗ್ಲಿಲ್ಲ. ಹೇಳ್ರ ಮೇಲೆ ಹೇಳ್ರ ಆಗ. ನೋಡ್ರೋ, ಅವನಿಗೋಗಿ ಹೇಳಿ ಹೆಣ್ಣು ಹೊನ್ನು ಮಣ್ಣು ಇದೆಲ್ಲ ತಾನಾಗೆ ಒಲಿದ್ ಬರ್ಬೇಕಂತೆ. ಅದೊಂದ್ಬಿಟ್ಟು ಬಲವಂತದಿಂದ ಕಿತ್ಕೊಳ್ಳೋ ಪ್ರಯತ್ನ ಪಟ್ರೋ ಹೇಳಿ ಕೇಳಿ ಮಂಡ್ಯ ಗೌಡ್ರು ಮಗ ಅಡ್ಡ ಅಡ್ಡ ಸಿಗದಾಕ್ಬಿಡ್ತೀನಿ.
ಯಾವುದೋ ನಂಬರ್ ಹೆಸರಿಲ್ಲ. ಕೊಡು. ಹಲೋ ಗೌಡ್ರೆ, ನಾನು ಬಾರ್ ಮಾಲೀಕ ಮಾತಾಡ್ತಾ ಇರೋದು. ಹೇಳು ಕಳೆಯ. ಸೊಸೇನಾ ಯಾರೋ ನಾಲ್ಕು ಜನ ಎತ್ತ ಹಾಕೊಂಡು ಕೋರೆ ಕಡೆ ಹೋದ್ರು. ಅದೇನು ಹೋಗಿ ನೋಡಿ. ಕೋರೆ ಕಡೆಗ ನಿಕ್ಕಡೆ. ನಿನ್ನ ಅರ್ಥ ಮಾಡ್ಕೊಳ್ದೆ ನೀನ್ ಇಷ್ಟಪಡದೆ ಇರೋ ಜೊತೆ ನೀನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೆ. ದೇವ್ರ ತೀರ್ಮಾನ ದೊಡ್ಡದಮ್ಮ, ನೀನ್ ಇಷ್ಟದಂತೆನೆ ಆಯ್ತು. ನೀನ್ ಗೆದ್ದೆ ಮಗಳೇ, ನೀನೇ ಗೆದ್ದೆ. ರಮಣ್ಣ ರಮಣ ರಮಣ ಬಾಬಾ ಮೆತ್ಕೆ ರಮಣ ಮೆತ್ಕೆ ಬಾಬಾ, ವೇಷನ ಮರ್ತು ನನ್ನ ಪ್ರಾಣನ ಉಳಿಸ್ಬಿಟ್ಟೆ. ನಿನ್ ಋಣ ಹೆಕ್ಕೆ ತೀರಿಸ್ಲಿ ಬಾವ, ನಿನ್ ಋಣ ಹೆಕ್ಕೆ ತೀರಿಸ್ಲಿ. ಋಣ ಅಂತೆಲ್ಲ ಮಾತಾಡ್ಬೇಡ ಬಾವ, ನಿನ್ನ ಇಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ ಬಾವ. ನಾನು ಕ್ಷಮಿಸ್ಬಿಡಿ ಗೌಡ್ರೆ. ಮಗಳೇ, ನಾನು ಹೇಳಿಲ್ವಾ ದೇವ್ರು ನಿನ್ ಕಡೆ ಇದ್ದಾನೆ ಅಂತ? ಏನ್ ನೋಡ್ತಿದ್ಯವ್ವ, ನಿಮ್ಮ ಅಪ್ಪಳೆ ಹೇಳ್ಬಿಟ್ಟ, ನಾನು ಅವತ್ತೇ ಅಪ್ಪಳೆ ಕೊಟ್ಬಿಟ್ಟೆ. ಸೊಸೆ ಕಣವ, ಏನಾಯ್ತು ಮಗ್ರೆ? ಏನಾಯ್ತು ನಿಮ್ಗೆ? ಅಲ್ಲ ಹುಡುಗಿ ಎಲ್ಲೋ, ಹುಡುಗಿ ಎಲ್ಲೋ ವಿಜಯ್, ಯಾಕೋ
ಅವರಿಬ್ರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರ? ಆ ವಿಷಯ ನಮ್ಮಿಂದ ಮುಚ್ಚಿಟ್ಟು ನೀನು ಅವಳನ್ನ ಮದುವೆ ಆಗೋಕೆ ಹೊರಟಿದ್ಯಾ? ನೀನು ಅದೆಂತ ತಪ್ಪು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತೇನೋ? ಏಯ್, ಬೇರೊಬ್ಬನ ಪ್ರೀತಿ ಮಾಡೋ ಅವಳನ್ನ ಅವನಿಂದ ಬೇರೆ ಮಾಡಿ ಅವಳನ್ನ ನಿನ್ನ ಮದುವೆ ಆದರೆ ಅವಳು ಸುಖವಾಗಿರ್ತಾಳೇನೋ? ವಿಜಿ, ಅವಳು ನಿನ್ನ ಪ್ರೀತಿ ಮಾಡ್ತಾಳೇನೋ? ಎಂಥ ಅವಿವೇಕಿನೋ ನೀನು. ಒಂದು ಹೆಣ್ಣು ಸಿಗಬೇಕು ಅಂದರೆ ಅದು ನಿನ್ನ ಹಣೆಯಲ್ಲಿ ಬರೆದಿರಬೇಕು, ಆ ಅದೃಷ್ಟ ಪಡ್ಕೊಂಡು ಬಂದಿರಬೇಕು. ಏಯ್ ಬಿಡೋ ಬಿಡೋ ಈ ಹುಚ್ಚನ್ನ. ನೋಡು, ನಾನು ಹೇಳ್ತಿದ್ದೀನಿ, ಇವತ್ತು ನಿನ್ನನ್ನು ಪ್ರೀತಿಸೋ ಹುಡುಗಿ ನಿನಗೆ ಸಿಕ್ಕಿದಾಗ ಆ ಹುಡುಗಿ ನನ್ನ ಹತ್ರ ಕರ್ಕೊಂಡು ಬಾ, ನಾನು ನಿಮ್ಮಿಬ್ಬರನ್ನ ಮದುವೆ ಮಾಡಿಸ್ತೀನಿ. ವಿಜಯ್, ನಿಮ್ಮಪ್ಪ ಹೇಳೋ ಮಾತು ನಿಜ ಕಣೋ? ನಡಿ ಹೋಗೋಣ, ನಡಿ ಹೋಗೋಣ.